ಆಟೋಮೆಟಿಕಲಿ ಒಂದು ಪವರ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ ನಾನು ಯಾವ ನೆಲದಿಂದ ಬಂದಿದ್ದೀನಿ ಗೊತ್ತಾ? ಇವತ್ತು ಕೊಪ್ಪಳದಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಲ್ಲ, ನಾನು ಬಂದಿರೋ ನೆಲ ಯಾವುದು ಅಂತಂದ್ರೆ ಭಾರತದ ಎರಡನೇ ವಿವೇಕಾನಂದ ಅಂತ ಕರೆಸ್ಕೊಂಡಿರುವಂತಹ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹುಟ್ಟಿದಂತ ಬಿಜಾಪುರದಿಂದ ಬಂದಿದ್ದೀನಿ ನಾನು. ಎರಡನೇ ವಿವೇಕಾನಂದ ಅಂತ ಕರೆಸ್ಕೊಂಡ್ರು, ಎರಡನೇ ವಿವೇಕಾನಂದ ಜನಿಸಿದಂತ ಊರಿಂದ ಬಂದಿರುವಂತ ನಾನು ಮೊದಲನೇ ವಿವೇಕಾನಂದರ ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ ಅಂತಂದ್ರೆ, ವಿವೇಕಾನಂದ ಅನ್ನುವಂತ ಶಬ್ದದಲ್ಲೇ ಇದೆ ವಿ ಅಂದ್ರೆ ವಿಶ್ವ, ವಿಶ್ವಕ್ಕೆ ಅಂತ ಅರ್ಥ ಕೊಡಿ. ವಿ ಅಂದ್ರೆ ವಿಶ್ವಕ್ಕೆ, ವೇ ಅಂತಂದ್ರೆ ವೇದಾಂತ. ವಿಶ್ವಕ್ಕೆ ವೇದಾಂತವನ್ನ ಕಾಣಿಸಿದ ನಂದಾದೀಪ ಯಾವುದು ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದ. ಎಂತ ವಿವೇಕಾನಂದರು ಗೊತ್ತೇನ್ರಿ? ಸ್ವಾಮಿ ವಿವೇಕಾನಂದರು ಆ ಚಿಕ್ಕ ವಯಸ್ಸಿನಿಂದನೂ ಕೂಡ ಅವರಲ್ಲಿ ಎಂತ ಒಂದು ಆಸೆ, ಎಂತ ಒಂದು ಕಲ್ಪನೆ, ಬರೀ ಭಾರತ 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 ಅನ್ನುವಂತ ಅಜ್ಞಾನ ಭಾರತ ದೇಶದ ಕುರಿತಾಗಿ. ದೊಡ್ಡವರಾದ ನಂತರ ಸ್ವಾಮಿ ವಿವೇಕಾನಂದರು ಹೇಳಿದಂತ ಮೊದಲನೇ ಮಾತು ಏನು ಗೊತ್ತಾ? ನಾನು ಈ ಭಾರತ ದೇಶಕ್ಕೋಸ್ಕರ ನಾವೆಲ್ಲ ಹೇಳ್ತೀವಲ್ಲ ಭಾರತ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ತಯಾರಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಆ ತರ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಂದು ವೇಳೆ ಭಾರತ ದೇಶಕ್ಕಾಗಿ ನಾನು ಪ್ರಾಣ ಕೊಡ್ತೀನಿ, ಭಾರತ ದೇಶಕ್ಕಾಗಿ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದರೂ ನಾನು ಜೈಲಿಗೆ ಹೋಗ್ತೀನಿ ಅಂತ. ಯಾಕಂದ್ರೆ ಇಡೀ ದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ದವರು ಯಾರಿದ್ರು? ವಿದೇಶಿಯರಿದ್ರು, ವಿದೇಶಿಯರಿದ್ರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಬರೀತಾರೆ ಒಂದು ಕಡೆ, ಮಾತಿರದ ಕಂಠಗಳು ಭಯಭೀತ ಭಾವದಳು ಹಿಂದು ಬಂಧುಗಳೆಲ್ಲ ತಾ ಹರಿದು ಹಂಚಿರಲು. ಮಾತಿರದ ಕಂಠಗಳು ಭಯಭೀತ ಭಾವದಳು ಹಿಂದು ಬಂಧುಗಳೆಲ್ಲ ತಾ ಹರಿದು ಹಂಚಿರಲು. ವರ್ಷ ಸಾಶಿರದಾಚೆ ಪದಪಹಾರವ ಸಹಿಸಿ, ವರ್ಷ ಸಾಶಿರದಾಚೆ ಪದ ಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನು ತಾನೇ ಮರೆತಿರಲು. ಉರುಳ ಹಗ್ಗದ ಹಾರ ಕೊರಳತಾ ಬಿಡಿದಿರಲು, ದಾಸ್ಯ ಮದರಿಯ ಕುಡಿದು ದೇಶ ತಾ ಮಲಗಿರಲು. ಇರುಳ ಹಗ್ಗದ ಹಾರ ಕೊರಳತಾ ಬಿಡಿದಿರಲು, ದಾಸ್ಯ ಮದರಿಯ ಕುಡಿದು ದೇಶ ತಾ ಮಲಗಿರಲು. ದೀನ ಹತ ಭಾಗ್ಯರು ನಮ್ಮ ಭಾರತೀಯರು, ದೀನ ಹತ ಭಾಗ್ಯರು ನಮ್ಮ ಭಾರತೀಯರು ಅಂತ ಅವ್ರು ಹೇಳ್ತಾರಲ್ಲ, ಆ ಹತಭಾಗ್ಯ ಭಾರತೀಯರನ್ನ ಬಡಿದೆಚ್ಚರಿಸಬೇಕಾಗಿತ್ತು. ಆದರೆ ಏನಾಯ್ತು? ನೂರು ಸಾಗರ ನೂರು ಮಂದಿರ ದೈವ ಸಾವಿರ ಇದ್ದರೇನು, ನೂರು ಸಾಗರ ನೂರು ಮಂದಿರ ದೈವ ಸಾವಿರ ಇದ್ದರೇನು, ಗಂಗೆ ಇದ್ದರೇನ್ ಸಿಂಧು ಇದ್ದರೇನ್ ಗಿರಿ ಹಿಮಾಲಯವಿದ್ದರೇನು, ಗಂಗೆ ಇದ್ದರೇನ್ ಸಿಂಧು ಇದ್ದರೇನ್ ಗಿರಿ ಹಿಮಾಲಯವಿದ್ದರೇನ್, ಏನು ಸಾರ್ಥಕ ದೇಶಗಳು ಯುವಜನತೆಯ ಮಲಗಿದ್ದರೆ, ಏನು ಸಾರ್ಥಕ ದೇಶಗಳು ಯುವಜನತೆಯ ಮಲಗಿದ್ದರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದಲ್ಲ ಒಂದು ದಿನ ಇಡೀ ಭಾರತವನ್ನ ಮತ್ತೊಮ್ಮೆ ವಿಶ್ವಗುರು ಭಾರತವನ್ನ ಮಾಡ್ತಾರೆ ಅಂದ್ರೆ ಯಾರು ಮಾಡಕ್ ಸಾಧ್ಯ ಅಂದ್ರೆ ಅದು ಯುವಕರು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಯುವಕ ಶಕ್ತಿಯ ಮೇಲೆ ಭರವಸೆ ಇಟ್ಟು ಇಡೀ ದೇಶವನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರಲ್ಲ. ಇವತ್ತು ಆ ದೇಶದೊಳಗಿರುವಂತ ಯುವಕರನ್ನ ಬಡಿದೆಚ್ಚರಿಸುವಂತ ಕೆಲಸ ಯಾವ್ದು ಮಾಡ್ತಾ ಇದೆ ಅಂದ್ರೆ ABP ಮಾಡ್ತಾ ಇದೆ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ. ಇವರ ಉದ್ದೇಶ ಏನಾಗಿದೆ ಗೊತ್ತಾ? ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಷ್ಟೋ ಜನರು ಏನ್ ಹೇಳ್ಬಿಡ್ತಾರೆ ಗೊತ್ತಾ? ಯಾರಿಗೆ ನಾವು ಸೇವೆ ಮಾಡುವಂತ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಸೇವೆ ಸಹಿಸಲಿಕ್ಕಾಗಲ್ವೋ ಅವರೆಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ಇವರು ಹಿಂದೂ ಧರ್ಮದ ಬೆನ್ನತ್ತಿ ಇನ್ನೊಂದು ಧರ್ಮವನ್ನ ಬೈಯುವವರು ಅಂತ ಹೇಳ್ಕೊಂಡು ತಿರುಗಾಡುವಂತ ಕಳ್ಳ ನನ್ನ ಮಕ್ಕಳು ಭಾಳ ಜನ ಹುಡ್ಕೊಂಡಿದ್ದಾರೆ. ಹಿಂದೂ ಧರ್ಮದ ಬೆನ್ನತ್ತಿ ಮತ್ತೊಬ್ಬರನ್ನ ಬೈಯುವಂತ ಕಳ್ಳ್ರಂತ ಹೇಳ್ತಾರಲ್ಲ, ಇಲ್ಲ ಸರ್, ಯಾವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಬೇರೆ ಯಾವ ಧರ್ಮವನ್ನೂ ಬೈದಿಲ್ಲ, ಯಾವ ಧರ್ಮವನ್ನು ಬೈಯೋದಕ್ಕೆ ಹೋಗುವುದಿಲ್ಲ. ನಾವು ನಮ್ಮ ಧರ್ಮವನ್ನ ಪೂಜಿಸಿದ್ರೆ ಇನ್ನೊಂದು ಧರ್ಮವನ್ನ ಪ್ರೀತಿಸುವಂತ ಗುಣ ಯಾರಿಗಿದೆ ಅಂತಂದ್ರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಗಿದೆ. ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನಾವ್ ಹೆಂಗ್ ಬದುಕ್ತಾ ಇದೀವಿ ಅಂತಂದ್ರೆ, ಜಾತಿ ಧರ್ಮ ನಿಮ್ ನಿಮ್ ಜಗಲಿ ಮ್ಯಾಗ, ಭಾರತ ಸಂವಿಧಾನ ನಿಮ್ ನಿಮ್ ಎದಿ ಮ್ಯಾಗ ಅಂತ ಇಟ್ಕೊಂಡು ಬದುಕ್ತಾ ಇರುವಂತ ಏಕೈಕ ಸಂಘಟನೆ ಯಾವ್ದಾದ್ರೂ ಆಗಿದ್ರೆ ಅದು ABP ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡಿಸ್ಬೇಕಾಗಿದೆ ನಾವು ಗೊತ್ತಾ? ಸ್ವಾಮಿ ವಿವೇಕಾನಂದ, ವಿವೇಕಾನಂದರು ಭಾರತ ದೇಶಕ್ಕೆ, ನಾ ಎಷ್ಟೋ ಸರಿ ಆಗ್ಲೇ ಮಾತಾಡ್ತಿರ್ಬೇಕಾದ್ರೆ ಆ ಹುಡುಗ ಹೇಳ್ತಾ ಇದ್ದ, ಏನ್ ಹೇಳ್ದ? ಭಾರತ ದೇಶವನ್ನ ಮಹಾಭಾರತವನ್ನ ತಿಳಿಯಬೇಕೆಂದಿದ್ದರೆ ಶ್ರೀಕೃಷ್ಣನನ್ನ ಓದು, ಮಹಾಭಾರತವನ್ನ ತಿಳಿಯಬೇಕೆಂದಿದ್ದರೆ ನೀನು ಶ್ರೀಕೃಷ್ಣನನ್ನ ಓದು. ಅದೇ ಇಡೀ ಭಾರತವನ್ನ ತಿಳಿಯಬೇಕೆಂದಿದ್ದರೆ, ನೀನು ಇಡೀ ಭಾರತವನ್ನ ತಿಳಿಯಬೇಕೆಂದಿದ್ದರೆ ಸ್ವಾಮಿ ವಿವೇಕಾನಂದರನ್ನ ಓದು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಅಂತಂದ್ರೆ ಇಡೀ ಭಾರತ ಇದ್ದಂಗೆ. ಸ್ವಾಮಿ ವಿವೇಕಾನಂದರು ಅಡಿ ಇಟ್ಟರೆ ಇಡೀ ಭಾರತವೇ ಅಡಿ ಇಟ್ಟಂತೆ. ಅಂತ ಅದ್ಭುತವಾದಂತ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿದಾರಲ್ಲ, ಅದು ನಾವು ಬಹಳ ಅಭಿಮಾನ ಪಡಬೇಕು, ಹೆಮ್ಮೆ ಪಡಬೇಕು, ಗರ್ವ ಪಡಬೇಕು. ಸ್ವಾಮಿ ವಿವೇಕಾನಂದರಿಗೆ ಅಂತ ಸ್ಪಿರಿಚುಯಾಲಿಟಿ, ಅದರ ಜೊತೆಯಲ್ಲಿ ದೇಶಪ್ರೇಮ ಎಲ್ಲಿಂದ ಬಂತು? ನಾನು ಸ್ವಾಮಿ ವಿವೇಕಾನಂದರು ಎಂದು ಹುಟ್ಟಿದ್ರು, ಸ್ವಾಮಿ ವಿವೇಕಾನಂದರು ಹಿಂಗ್ ಬೆಳೆದ್ರು, ಬೇಡ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಗೆ ಎಷ್ಟು ರೀತಿಯ ಅನುಕೂಲ ಆಗುತ್ತೆ, ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಗೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಮಾತಾಡೋಣ, ಜಾಸ್ತಿ ಫೋಕಸ್ ಮಾಡೋಣ ಅಂತ. ಸ್ವಾಮಿ ವಿವೇಕಾನಂದರು ಇವತ್ತು ಅಗ ನೋಡು ಬೆಟ್ಟ ಅಂದ್ರೆ ಬೆಟ್ಟದ ಕಡೆ ಕೈ ನೋಡೋದಲ್ಲ, ಅಗ ನೋಡು ಬೆಟ್ಟ ಅಂದ್ರೆ ಕುಟ್ಟಿ ಪುಡಿ ಮಾಡ್ಲೇನ್ರಿ ಸರ ಅಂತ ಕೇಳುವಂತ ತಾಕತ್ತು ಪ್ರತಿಯೊಬ್ಬ ಯುವಕನಿಗೆ ಬರಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದು. ನಮ್ಮ ದೃಷ್ಟಿ ಏನಿದ್ದರೂ ಕೂಡ ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಮೇಲೆ ಇರಲಿ ಅಷ್ಟೇ. ಇಡೀ ಜಗತ್ತಿಗೆ ಆಧ್ಯಾತ್ಮದ ಬೆಳಕನ್ನೆಚ್ಚಲ್ಲಿ ಇಡೀ ವಿಶ್ವಕ್ಕೆ ಭಾರತವನ್ನ ತೋರಿಸಿಕೊಡ್ತಾರೆ ಗೊತ್ತಾ?
ನನಗೇನು ಗೊತ್ತಿಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ಈ ನರೇಂದ್ರ ಅನ್ನುವಂತ ಒಂದು ಪದ ಇದೆಯಲ್ಲ, ಆ ಪದದೊಳಗಿರುವಂತ ತಾಕತ್ತು ನೋಡಿದ್ರೆ ನನಗೆ ಏನು ಅನ್ಸ್ಬಿಡುತ್ತೆ ಅಂತಂದ್ರೆ, ಏನೋ ಒಂಥರ ಎಲ್ಲಿಂದ ಬರುತ್ತೆ ಆ ಪವರ್ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಒಬ್ಬ ನರೇಂದ್ರ ಚಿಕಾಗೋದಲ್ಲಿ ನಿಂತ್ಕೊಂಡು ಭಾರತದ ಪರವಾಗಿ ಮಾತನಾಡ್ತಾರೆ, ಮಾತಾಡ್ತಾ ಎರಡೇ ಎರಡು ಪದಗಳನ್ನ ಬಳಕೆ ಮಾಡ್ತಾರೆ. ಏನಂತ ಬಳಕೆ ಮಾಡ್ತಾರೆ ಅಂತಂದ್ರೆ, ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಅಂತ. ಈ ಎರಡು ಪದವನ್ನ ಬಳಕೆ ಮಾಡಿದ್ರೆ ಇಡೀ ಜಗತ್ತೇ ಭಾರತದ ಕಡೆ ನತಮಸ್ತಕವಾಯಿತು. ಅದಾದ ನಂತರ ಈ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದ್ಸರ್ತಿ ಆ ಹೆಸರು ಕೇಳಿದ್ವಿ. ನನ್ನ ದೇಶ ನನ್ನ ಪ್ರಧಾನಿ, ನಾನು ಹೆಮ್ಮೆ ಪಟ್ಕೊಂಡು ಹೇಳಲೇಬೇಕು. ಆ ಜಾಗದಲ್ಲಿ ಇನ್ನೊಬ್ರು ಇದ್ರು ಕೂಡ ನಾನು ಆ ಪ್ರಧಾನಿ ಬಗ್ಗೆ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಪ್ರಧಾನಿ ಅನ್ನೋ ಕಾರಣಕ್ಕಾಗಿ ನಾವು ಅವರನ್ನ ಗೌರವಿಸ್ತೀವಿ. ವ್ಯಕ್ತಿಯನ್ನ ಆರಾಧಿಸುವವರು ನಾವಲ್ಲ, ಆ ವ್ಯಕ್ತಿಯಲ್ಲಿರುವಂತ ತಾಕತ್ತನ್ನ ಆರಾಧಿಸುವವರು ನಾವು. ಅದಕ್ಕೆ ಅವತ್ತು ಆ ನರೇಂದ್ರ ಇಡೀ ಜಗತ್ತಿಗೆ ಏನಪ್ಪಾ ಅಂತಂದ್ರೆ ಭಾರತವನ್ನ ಪರಿಚಯ ಮಾಡಿಕೊಟ್ರು. ಇನ್ನೊಬ್ಬ ನರೇಂದ್ರ ಬಂದು ಹೇಳಿದ್ರು, ಬಾಯಿಯವರ್ ಬೇನೋ ಅಂತ ಎರಡು ಪದ ಬಳಕೆ ಮಾಡಿದ್ರು. ಇಡೀ ಭಾರತದಲ್ಲಿ ಒಂದ್ಸರ್ತಿ ಏನಪ್ಪಾ ಅಂತಂದ್ರೆ ಅವ್ರ ಕಡೆ ತಿರುಗಿ ನೋಡಿಬಿಡ್ತು. ಯಾಕಂದ್ರೆ ಆ ನರೇಂದ್ರ ಅನ್ನೋಂತ ಪವರ್ ಏನಿದೆಯಲ್ಲ, ಅದು ಎಲ್ಲಿಂದ ಕ್ರಿಯೇಟ್ ಆಗುತ್ತೆ, ಆ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಶಕ್ತಿ ಅಂತ ಕರಿತೀವಲ್ಲ, ಅಲ್ಲಿಂದ ಬಂದಿತ್ತು. ಸ್ವಾಮಿ ವಿವೇಕಾನಂದರು ಚಿಕ್ಕವರಿದ್ರು, ಚಿಕ್ಕವರಿದ್ದಂತ ಟೈಮ್ ಒಳಗ ಅವ್ರ ಅಪ್ಪ ಸ್ವಾಮಿ ವಿವೇಕಾನಂದರಿಗೆ ಕರೀತಾರೆ, ಕರೆದು ಕೇಳ್ತಾರೆ, ನರೇನ್, ಸ್ವಾಮಿ ವಿವೇಕಾನಂದರು ಮೊದಲ ಹೆಸರು ನರೇಂದ್ರ, ನರೇನ್ ನೀನೇನಾಗ್ಬೇಕಂತ ಮಾಡಿದ್ಯಾ? ಸ್ವಾಮಿ ವಿವೇಕಾನಂದ್ರ ಏನಾಗ್ತಾರೆ ಗೊತ್ತಾ, ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕೇಳಬೇಕು, ನೀ ಏನಾಗ್ಬೇಕಂತ ಮಾಡಿದ್ಯಾ ಅಂತ ಕೇಳಿದ್ರೆ, ನಾನು ಶಾರುಖ್ ಖಾನ್ ಆಗ್ಬೇಕಂತ ಮಾಡಿದ್ದೀನಿ, ನಾನು ಸಲ್ಮಾನ್ ಖಾನ್ ಆಗ್ಬೇಕಂತ ಮಾಡಿದ್ದೀನಿ, ನಾನು ವಿರಾಟ್ ಕೊಹ್ಲಿ ಆಗ್ಬೇಕಂತ ಮಾಡಿದ್ದೀನಿ, ನಾನು ಸಚಿನ್ ತೆಂಡೂಲ್ಕರ್ ಆಗ್ಬೇಕಂತ ಮಾಡಿದ್ದೀನಿ. ನಮ್ಮ ಕನಸುಗಳು ದುಡ್ಡು ಮಾಡೋದ್ರ ಕಡೆ ಇದೆ, ಆದ್ರೆ ಆ ವ್ಯಕ್ತಿಗೆ ಹೆಂಗ್ ಬರುತ್ತೆ ಅಂತಂದ್ರೆ ಜ್ಞಾನ, ನರೇನ್ ನೀನೇನಾಗ್ಬೇಕಂತ ಮಾಡಿದ್ಯಾ ಅಂತ ಕೇಳಿದಾಗ ಏನ್ ಹೇಳಿದ್ರು ಗೊತ್ತಾ, ಅಪ್ಪ ನಾ ಕುದುರೆ ಗಾಡಿ ಓಡಿಸ್ಬೇಕಂತ ಮಾಡಿನಿ, ಟಾಂಗ ಹೊಡೆ ಮಾಡ್ಬೇಕಂತ ಮಾಡೀನಿ ಅಂತ. ಅಪ್ಪಗೆ ಸಿಟ್ಟು ಬಂತು, ಮಗನನ್ನ ದೊಡ್ಡ ವಕೀಲನನ್ನಾಗಿ ತಯಾರ ಮಾಡ್ಬೇಕಂತ ತಂದೆ, ಮಗ ನೋಡಿದ್ರೆ ನಾ ಟಾಂಗ ಹೊಡೆ ಮಾಡ್ತೀನಿ, ನಾ ಕುದುರೆ ಗಾಡಿ ಓಡಿಸ್ತೀನಿ ಅನ್ನೋ ಕೂತ್ಕೂತ. ಮತ್ತೊಮ್ಮೆ ಕೇಳಿದ್ರು ಏನಾಗ್ಬೇಕಂತ ಮಾಡಿದೆ, ಇಲ್ಲ ನಾ ಟಾಂಗನೆ ಹೊಡಿತೀನಿ. ಅಪ್ಪ ಹೊಡೆದ್ರು ಬಡಿದ್ರು ಏನ್ ಮಾಡ್ತೀಯ, ನಾ ಟಾಂಗ ಓಡಿಸ್ತೀನಿ, ನಾ ಟಾಂಗನೆ ಓಡಿಸ್ತೀನಿ. ಕೊನೆಗೆ ತಾಯಿಯನ್ನ ಕರೆದ್ರು, ನೋಡು ನಿನ್ನ ಮಗನಿಗೆ ನಾನು ವಕೀಲನನ್ನಾಗಿ ಮಾಡ್ಬೇಕಂತ ಹೊರಟ್ರೆ ನಿನ್ ಮಗ ಟಾಂಗ ಓಡಿಸ್ತೀನಿ, ಎಲ್ಲ ಗತಿದ ನೋಡು ಅಂತ ಹೇಳಿದಾಗ ತಾಯಿ ಮಗನನ್ನ ಕರೀತಾಳೆ, ಕರೆದು ಕೇಳ್ತಾಳೆ, ನರೇನ್ ನೀನೇನಾಗ್ಬೇಕಂತ ಮಾಡಿದ್ಯಾ, ನನ್ನ ಎದುರಿಗೆ ಹೇಳು. ಅಮ್ಮ ನಾನು ಟಾಂಗ ಓಡಿಸ್ಬೇಕಂತ ಮಾಡಿದ್ದೀನಿ, ನಾನು ಕುದುರೆ ಗಾಡಿ ಓಡಿಸಬೇಕಂತ ಮಾಡಿದ್ದೀನಿ. ತಂದೆ ಹೊಡೆದ್ರು ತಾಯಿ ಹೊಡಿಲಿಲ್ಲ, ತಾಯಿ ಹೇಳ್ತಾಳೆ, ಯಾವತ್ತು ನಿನ್ನ ನಿರ್ಧಾರವನ್ನ ಬದಲಾಯಿಸಬೇಡ, ನೀ ಟಾಂಗನೆ ಓಡಿಸು, ಬೇಡನಲ್ಲ ಆದ್ರೆ ಟಾಂಗನ್ ಯಾಕೆ ಓಡಿಸ್ತೀನಿ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ ಮಗ, ಏನಿಲ್ಲಮ್ಮ, ನಾನು ಆ ಟಾಂಗದಲ್ಲಿ ಕುತ್ಕೊಂಡು ದಿನ ಸ್ಕೂಲಿಗೆ ಹೋಗ್ತಿರ್ಬೇಕಾದಂತ ಟೈಮಲ್ಲಿ ಆ ಟಕ್ 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 ಅನ್ನೋಂಥ ಶಬ್ದ, ಆ ಗೆಜ್ಜೆ ನಾದ, ಆ ಕೋಚ್ ಓಡಿಸ್ತಿರ್ಬೇಕಾದಂತ ಟೈಮಲ್ಲಿ ಬಳಸುವಂತ ಧ್ವನಿ, ಈ ಎಲ್ಲವುಗಳನ್ನ ಕೇಳ್ತಾ ಕೇಳ್ತಾ ಕಣ್ಣು ಮುಚ್ಕೊಂಡು ಕೂತ್ರೆ ನನ್ನನ್ನೇ ನಾನು ಮರೆತು ಹೋಗ್ತೀನಿ, ಏಕತಾನತೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕೂಡ ಕುದುರೆ ಗಾಡಿ ಓಡಿಸ್ಬೇಕಂತ ಮಾಡಿದ್ದೀನಿ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರಿಗೆ ಅವನ ತಾಯಿ ಏನ್ ಹೇಳ್ತಾಳೆ ಗೊತ್ತೇನ್ರಿ? ಸ್ವಾಮಿ ವಿವೇಕಾನಂದರಿಗೆ ಒಂದು ತಾಯಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಅಂದ್ರೆ, ನರೇನ್ ನೀನು ಕುದುರೆ ಗಾಡಿನೇ ಓಡಿಸು, ಆದ್ರೆ ಎಂತ ಕುದುರೆ ಗಾಡಿ ಓಡಿಸ್ಬೇಕಂತ ಹೇಳಿ ನಾನು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ನೀ ಎಂತ ಕುದುರೆ ಗಾಡಿ ಓಡಿಸ್ಬೇಕನ್ನೋದನ್ನ ನಾನ್ ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ಯಾವ ಒಂದು ಚಿತ್ರವನ್ನು ತೋರಿಸ್ತಾಳೆ ಗೊತ್ತಾ? ಮಹಾಭಾರತ ಕುರುಕ್ಷೇತ್ರ ಯುದ್ಧದೊಳಗ ಕೃಷ್ಣ ಸಾರಥಿಯಾಗಿದ್ದಾನೆ, ಅರ್ಜುನ ಬಾಣ ಬಿಡ್ತಾ ಇದ್ದಾನೆ. ಕೃಷ್ಣ ಸಾಕ್ಷಾತ್ ಪರಮಾತ್ಮ, ಬಾಣ ಏನಪ್ಪಾ ಅಂದ್ರೆ ಸಾರಥಿಯಾಗಿ ನಿಂತಿದ್ದಾನೆ, ಅರ್ಜುನ ಬಾಣ ಬಿಡ್ತಾ ಇದ್ದಾನೆ. ಅವಾಗ ಹೇಳ್ತಾಳೆ ತಾಯಿ, ಕುದುರೆ ಗಾಡಿ ಓಡಿಸೋದಾಗಿತ್ತಪ್ಪ ಅಂತಂದ್ರೆ ಆ ರಥ ತೋರಿಸಿ ಹೇಳ್ತಾಳೆ, ಇಂಥ ಕುದುರೆ ಗಾಡಿ ಓಡಿಸು ಅಂತ. ನಿಮಗ್ ಗೊತ್ತಿಲ್ಲ, ಮುಂದೊಂದು ದಿನ ಸ್ವಾಮಿ ವಿವೇಕಾನಂದರು ಕುದುರೆ ಗಾಡಿನೇ ಓಡಿಸ್ತಾರೆ. ಎಂತ ಕುದುರೆ ಗಾಡಿ ಓಡಿಸಿದ್ರು ಅಂತಂದ್ರೆ, ಭಾರತ ಅನ್ನುವಂತ ರಥಕ್ಕೆ ಆಧ್ಯಾತ್ಮ ಅನ್ನುವಂತ ಕುದುರೆಯನ್ನ ಕಟ್ಟಿ ಇಡೀ ಜಗತ್ತಿನಾದ್ಯಂತ ಸಂಚಾರ ಮಾಡಿ ಇಡೀ ಜಗತ್ತಿಗೆ ಭಾರತವನ್ನು ಪರಿಚಯ ಮಾಡಿ ಕೊಡ್ತಾರಲ್ಲ, ಅಂತ ಸ್ವಾಮಿ ವಿವೇಕಾನಂದರ ನಾಡಿನಲ್ಲಿ ನಾವು ಹುಟ್ಟಿದ್ವಲ್ಲ, ನಾವು ಪುಣ್ಯವಂತರಿ, ನಾವು ಅಭಿಮಾನ ಪಟ್ಕೋಬೇಕು. ಯಾಕಂದ್ರೆ ಚಿಕಾಗೋ ಉಪನ್ಯಾಸವನ್ನು ಮುಗಿಸಿ ಭಾರತ ದೇಶಕ್ಕೆ ಬರುವಂತ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಕಾಲಿಟ್ಟ ತಕ್ಷಣ ಮಾಡಿದ ಮೊದಲ ಕೆಲಸ ಏನ್ ಗೊತ್ತೇನ್ರಿ? ಅಂತಂದ್ರೆ ಆ ಮರಳು ಗಾಡಿನಲ್ಲಿ ಮರಳಿನಲ್ಲಿ ಕಾಲಿಟ್ಟು ಆ ಮರಳಿನೊಳಗಿರುವಂತ ಮರಳನ್ನ ತಗೊಂಡು ತಲೆ ಮೇಗ ಹಾಕೋತಾರ, ಮಣ್ಣು ತಗೊಂಡು ತಲೆ ಮೇಗ ಹಾಕೊಳಕ್ ಶುರು ಮಾಡ್ತಾರ. ಎಲ್ಲಾರು ನೋಡಿ ಏನಂದ್ರು, ಸ್ವಾಮೀಜಿಗೆ ಏನು ಹೊರಗಡೆ ಹೋಗ್ಬಂದ್ನಂತ ಹುಚ್ಚಿಗೆ ಚಿಡಿತೇನಂದ್ರು.
ವಿದೇಶಕ್ಕೆ ಹೋಗ ನಂತರ ಸ್ವಾಮೀಜಿಗೆ ಏನಾದ್ರು ಹುಚ್ಚಿಗೆ ಚಿಡಿತ ಯಾಕೆಲ್ಲ ಮರಳನ್ನ ತಗೊಂಡು ತಲೆ ಮೇಲೆ ಹಾಕೊಳ್ಳಕತ್ತಿದ್ದಾರಂತ ಎಲ್ಲರೂ ವಿಚಾರ ಮಾಡ್ಲಿಕತ್ತರು. ಒಬ್ಬನು ಬಂದು ಕೇಳ್ದ, ಸ್ವಾಮೀಜಿ ಯಾಕೆ ನೀವು ತಲೆ ಮೇಲೆ ಮರಳು ಹಾಕೊಳ್ಳಕತ್ತೀರಿ ಅಂತ ಕೇಳಿದಾಗ ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ, ನಾನು ಅಪ್ಪಿ ತಪ್ಪಿ ವಿದೇಶದಿಂದ ಬರುವಂತಹ ಸಂದರ್ಭದಲ್ಲಿ ಆ ವಿದೇಶದ ಒಂದು ಅಂಶ ಏನಾದರೂ ನನ್ನಲ್ಲಿ ಉಳ್ಕೊಂಡಿತ್ತು ಅಂತಂದ್ರೆ ಈ ಮರಳಿನೊಂದಿಗೆ ಅದು ಭಸ್ಮವಾಗಿ ಹೋಗ್ಲಿ ಅಂತ ಕೇರಣ ಹಾಕೊಳ್ಳಕತ್ತೀನಿ ಅಂತಾರಲ್ಲ, ಇದು ಸ್ವಾಮಿ ವಿವೇಕಾನಂದರಲ್ಲಿರುವಂತಹ ಆದರ್ಶ, ವಿವೇಕಾನಂದರಲ್ಲಿರುವಂತಹ ದೇಶಭಕ್ತಿ. ನನಗೂ ವಿದ್ಯಾರ್ಥಿಗಳು ಪಸ್ಟಿ ಕಡಿಮೆ ಕೂತಿದ್ರಲ್ಲ ನನಗೆ ಅನಿಸ್ತು, ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಯಾಕೆ ಬರ್ತಾ ಇಲ್ಲ ಅಂತ ನನಗೆ ಅನಿಸ್ತು. ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಯುವಕರು ಈ ಕಡೆ ಯಾಕೆ ಬರಲಿಲ್ಲ ಅಂತ ಈಗೇನೋ ಫುಲ್ ಆಯ್ತು. ಆದರೆ ಅವಾಗ ನನಗೆ ಸ್ವಾಮಿ ವಿವೇಕಾನಂದರು ತಮ್ಮ ಪ್ರತಿಯೊಂದು ಭಾಷಣದಲ್ಲಿ ಮಾತಾಡ್ತಾ ಇದ್ದಂತ ಉಲ್ಲೇಖ ಮಾಡ್ತಾ ಇದ್ದಂತ ಒಂದು ವಿಚಾರ ನೆನಪಾಯ್ತು. ಎಷ್ಟು ಜನ ಇದ್ರೆ ಏನು, ಇದ್ದಷ್ಟು ಜನನೇ ಬಹಳ ಇಂಪಾರ್ಟೆಂಟ್ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ. ನೆಪೋಲಿಯನ್ ಬೋನಾಪಾರ್ಟೆ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು, ಬಹಳಷ್ಟು ಸರ್ತಿ ನೆಪೋಲಿಯನ್ ಬೋನಾಪಾರ್ಟೆ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಬಹುಶಃ ನೀವೆಲ್ಲ ಕಲಿಯುವಾಗ ಇತಿಹಾಸವನ್ನು ಓದಿರ್ತೀರಿ, ಹೌದಾ? ನೆಪೋಲಿಯನ್ ಬೋನಾಪಾರ್ಟೆ ಹೆಸರು ಕೇಳಿದಿರಿ. ನೆಪೋಲಿಯನ್ ಬೋನಾಪಾರ್ಟೆ ಯಾವ ದೇಶದವನು? ಫ್ರಾನ್ಸ್. ಫ್ರಾನ್ಸ್ ದೇಶದ ನೆಪೋಲಿಯನ್ ಬೋನಾಪಾರ್ಟೆ ಚಿಕ್ಕ ವಯಸ್ಸಿನಿಂದಲೂ ಸರ್ವಾಧಿಕಾರಿ ಆಗಬೇಕು, ಇಡೀ ಫ್ರಾನ್ಸ್ ಅನ್ನ ಆಳ್ಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡವನು. ಅವನು ಒಂದು ಸೈನ್ಯವನ್ನ ಕಟ್ಟಿಕೊಂಡು ಯಾರ ವಿರುದ್ಧ ಹೋರಾಟಕ್ಕೆ ಇಳಿತಾನೆ? ಇಂಗ್ಲೆಂಡಿಗರ ವಿರುದ್ಧ. ಇಂಗ್ಲೆಂಡಿಗರ ವಿರುದ್ಧ ಹೋರಾಟ ಕೇಳಿದಂತ ಸಂದರ್ಭದಲ್ಲಿ 100,000 ಜನ ಸೈನಿಕರನ್ನ ತಗೊಂಡು ಇಂಗ್ಲೆಂಡ್ ಜೊತೆ ಯುದ್ಧ ಮಾಡ್ಬೇಕಂತ ಹೊರಟಿದ್ದಾನೆ. ಇಂಗ್ಲೆಂಡ್ ಜೊತೆ ಯುದ್ಧ ಮಾಡ್ಬೇಕಂತ ಹೊರಟಂತ ಸಂದರ್ಭದೊಳಗ ಇವನು ಮೋಟಿವೇಟ್ ಆಗ್ಲಿ ಅಂತ ಎಲ್ಲ ಸೈನಿಕರನ್ನು ಉದ್ದೇಶಿಸಿ ಭಾಷಣ ಮಾಡ್ತಿರ್ತಾನೆ. ಅವಾಗ ಒಬ್ಬ ಓಡಿ ಬರ್ತಾನೆ, ಓಡಿ ಬಂದ ಹೇಳ್ತಾನೆ, ಸರ್ ದಯವಿಟ್ಟು ಯುದ್ಧ ಮಾಡೋದು ಬೇಡ, ಇಂಗ್ಲೆಂಡ್ ಜೊತೆ ಯುದ್ಧ ಮಾಡೋದೇ ಬೇಡ, ಯಾಕಂತಂದ್ರೆ ಇಂಗ್ಲೆಂಡ್ ಸೈನ್ಯದೊಳಗೆ 200,000 ಜನ ಇದ್ದಾರೆ, ನಮ್ಮ ಸೈನ್ಯದೊಳಗೆ 100,000 ಜನ ಇದ್ದೀವಿ. ಇಂಗ್ಲೆಂಡ್ ಸೈನ್ಯದೊಳಗೆ 200,000 ಜನ ಇದ್ದಾರೆ, ನಮ್ಮ ಸೈನ್ಯದೊಳಗೆ 100,000 ಜನ ಇದ್ದೀವಿ. ಇತಿಹಾಸದಲ್ಲಿ ಯಾವತ್ತು 200,000 ಜನರನ್ನ 100,000 ಜನ ಹೊಡೆದಾಕಿದ್ದು ಉದಾಹರಣೆನೂ ಇಲ್ಲ. ದಯವಿಟ್ಟು ಯುದ್ಧ ಮಾಡೋದು ಬೇಡ, ವಾಪಸ್ ಹೋಗೋಣ ಅಂತ ಹೇಳಿದಾಗ ನೆಪೋಲಿಯನ್ ಬೋನಾಪಾರ್ಟೆ ಏನ್ ಹೇಳ್ತಾನೆ ಗೊತ್ತಾ, ಯಾರು ಹೇಳಿದ್ದು ನಮ್ಮ ಸೈನ್ಯದಲ್ಲಿ 100,000 ಇದ್ದಾರೆ ಅಂತ? ಯಾರು ಹೇಳಿದ್ದು ನಮ್ಮ ಸೈನ್ಯದಲ್ಲಿ 100,000 ಜನ ಇದ್ದಾರೆ ಅಂತ? ನಮ್ಮ ಸೈನ್ಯದಲ್ಲಿ ಕೂಡ 200,000 ಜನ ಇದ್ದಾರೆ. ನಮ್ಮ ಸೈನ್ಯದಲ್ಲೂ 200,000 ಜನ ಇದ್ದಾರೆ. 100,000 ಜನರನ್ನ ಇರುವಂತ 100,000 ಜನ ಸೈನಿಕರು ನೋಡ್ಕೋರಿ, ಇನ್ನು ಉಳಿದಿರುವಂತ 100,000 ಜನರನ್ನ ನಾನು ಒಬ್ಬನೇ ನೋಡ್ಕೋತೀನಿ ಅಂತ ಹೇಳ್ತಾನಲ್ಲ, ಆ ತಾಕತ್ತನ್ನ ಸ್ವಾಮಿ ವಿವೇಕಾನಂದರು ಬಹಳ ಸರ್ತಿ ಉಲ್ಲೇಖ ಮಾಡ್ತಿದ್ರು. ನಾನು ಒಬ್ಬನೇ ಇದ್ದೀನಿ ಅಂದ್ರೆ ಏನಾದ್ರೂ ಮಾಡ್ತೀನಿ ಅನ್ಬೇಕಂತೆ. ಯಾವಾಗ್ಲೂ ಬರ್ಬೇಕಾದ್ರೆ, ಈ ಜಗತ್ತಿಗೆ ಬರ್ಬೇಕಾದ್ರೆ ಯಾರ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದೀರಿ? ಯಾರನ್ನಾದ್ರೂ ನಂಬ್ಕೊಂಡು ಬಂದಿದ್ದೀರಿ? ಬೆಳಿತಿರ್ಬೇಕಾದ್ರೂ ಯಾರನ್ನು ನಂಬ್ಕೊಂಡು ಬದುಕ್ತೀರಿ? ಸಾಯವಾಗನು ಯಾರಾದ್ರೂ ನಿಮ್ ಜೊತೆಗೆ ಬರ್ತಾರಾ? ಯಾರು ಬರಲ್ಲ. ಜಗತ್ತಿಗೆ ಬರಬೇಕಾದ್ರೆ ಕೂಡ ನಾವು ಏಕಾಂಗಿಯಾಗಿ ಬಂದಿದ್ದೀವಿ, ಯಾರನ್ನು ನಂಬ್ಕೊಂಡು ಬಂದಿಲ್ಲ. ಸ್ವಾಮಿ ವಿವೇಕಾನಂದ್ರೆ ಹೇಳ್ತಾರೆ, ಈ ಜಗತ್ತು ಎನ್ನುವಂತ ಗರಡಿ ಮನೆಯಲ್ಲಿ ನಾವು ಬಂದಿದ್ದೀವಿ, ಎದಕ್ಕೆ ಬಂದಿದ್ದೀವಪ್ಪ ಅಂತಾರೆ, ನಾವು ಪೈಲ್ವಾನ್ಗಳಾಗಿ ತಯಾರಾಗೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅವ್ರು ಪೈಲ್ವಾನ್ಗಳ ರೀತಿ ತಯಾರಾಗಬೇಕು ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಮೂರು ವಿಚಾರ ಕೊಡ್ತಾರೆ, ಒಂದು ಆತ್ಮಬಲ, ಮತ್ತೊಂದು ದೇಹಬಲ, ಇನ್ನೊಂದು ಮನೋಬಲ. ಬುದ್ಧಿಬಲ, ಮನೋಬಲ ಮತ್ತು ದೇಹಬಲ, ಈ ಮೂರು ಬಲಗಳಿರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮೊದಲು ನೀನು ಗಟ್ಟಿಯಾಗು, ನಿನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿಕೊ, ಮೊದಲು ನೀನು ಗಟ್ಟಿಯಾಗು. ಮೊದಲು ನೀನು ಗಟ್ಟಿಯಾದ್ರೆ ಸಾಕು, ಇಡೀ ಜಗತ್ತು ನಿನ್ನ ಕಡೆ ತಿರುಗಿ ನೋಡ್ತೈತಿ. ಹೌದಾ ತಾನೇ? 104 ಸ್ಥಾನದಲ್ಲಿತ್ತು ಭಾರತ. ಕೇವಲ 10 ಹಿಂದೆ ಒಮ್ಮೆ ಲೆಕ್ಕ ಹಾಕಿ ನೋಡ್ರಿ, ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಎಲ್ಲಿತ್ತು? 104 ಸ್ಥಾನದಲ್ಲಿತ್ತು. ಇವತ್ತೆಲ್ಲಿದೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಅಂತಂದ್ರೆ, ಜಗತ್ತಿನ 4 ಶ್ರೇಷ್ಠವಾಗಿರುವಂತಹ ಸೈನ್ಯ ಭಾರತದ್ದು ಅಂತ ಯಾಕೆ ಕರೆಸ್ಕೊತಾ ಇದೆಯಲ್ಲ, ಇವತ್ತು ಭಾರತದ ಕಡೆ ತಿರುಗಿ ನೋಡಕ್ ಶುರು ಮಾಡಿದ್ದಾರೆ. ಚೀನಾ ಮತ್ತು ಭಾರತದ ಮಧ್ಯದೊಳಗೆ ಮತ್ತೊಮ್ಮೆ ಯುದ್ಧ ಆಗ್ತೈತೆ ಅಂತ ಎಲ್ಲರೂ ತಿಳ್ಕೊಂಡ್ರು. ಚೀನಾ ಮತ್ತು ಭಾರತದ ಮಧ್ಯದಲ್ಲಿ ಮತ್ತೊಮ್ಮೆ ಯುದ್ಧ ಆಗ್ತೈತೆ ಅಂತ ಎಲ್ಲರೂ ತಿಳ್ಕೊಂಡ್ರು. ಒಂದು ವೇಳೆ ಚೀನಾ ಮತ್ತು ಭಾರತದ ಮಧ್ಯದಲ್ಲಿ ಯುದ್ಧ ಆಗಿದ್ದೆ ಆದ್ರೆ ಏನಾಗುತ್ತೆ? ವಿಶ್ವಯುದ್ಧ ಮೂರನೇದಾಗ್ತೈತಿ ಅಂತ ಎಲ್ರದು ಉಲ್ಲೇಖ ಮಾಡಕ್ ಶುರು ಮಾಡಿದ್ರು, ಎಲ್ಲಾ ಕಡೆ ಹೇಳ್ಕೊಂಡು ತಿರ್ಗಾಡಕ್ ಶುರು ಮಾಡಿದ್ರು. ಯಾಕೆ? ಚೀನಾಕ್ಕೆ ಅವ್ರ ಕಾಕನ ಮಕ್ಕಳು ಬರ್ತಾರ. ಯಾರು? ಪಾಕಿಸ್ತಾನದವ್ರು. ಚೀನಾಗ ಪಾಕಿಸ್ತಾನದವ್ರು ಬರ್ತಾರೆ. ಚೀನಾದವರಿಗೆ ಸಪೋರ್ಟ್ ಮಾಡಕ್ಕೆ ಕಮ್ಯುನಿಸ್ಟ್ ರಾಷ್ಟ್ರಗಳು ಬರ್ತವೆ. ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ ಅಪೋಸಿಟ್ ಆಗಿರುವಂತ ಅಮೆರಿಕ ಭಾರತದ ಕಡೆ ಬರುತ್ತೆ, ಜಪಾನ್ ಭಾರತದ ಕಡೆ ಬರುತ್ತೆ, ಇಸ್ರೇಲ್ ಭಾರತದ ಕಡೆ ಬರುತ್ತೆ. ಕೊನೆಗೇನಪ್ಪ ಅಂದ್ರೆ, ಎರಡು ರಾಷ್ಟ್ರಗಳ ಮಧ್ಯದೊಳಗಿನ ಜಗಳ ಎಲ್ಲಿಗೆ ಬಂದಿಲ್ಲತ್ತಪ್ಪ ಅಂದ್ರೆ, 3ನೇ ಜಾಗತಿಕ ಮಹಾಸಮರ ಆಗ್ತೈತಿ ಅಂತ ಎಲ್ಲರೂ ಹೇಳಿದ್ರು. ಆದ್ರೆ ಹಂಗಾಗ್ಲಿಲ್ಲರಿ, ಹಂಗಾಗ್ಲಿಲ್ಲ. ಯಾಕಂದ್ರೆ ಚೀನಾದ ಸೈನಿಕರು ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ, ಒಂದು ವೇಳೆ ಇವಾಗ ಏನಾದ್ರೂ ಭಾರತ ಮತ್ತು ಚೀನಾದ ಮಧ್ಯದೊಳಗೆ ಯುದ್ಧ ಆಯ್ತು ಅಂತಂದ್ರೆ, ಒಂದು ವೇಳೆ ಚೀನಾ ಮತ್ತು ಭಾರತದ ಮಧ್ಯದೊಳಗೆ ಯುದ್ಧ ಆಯ್ತು ಅಂತಂದ್ರೆ, ಭಾರತ ಈ ಬಾರಿ ಗೆಲ್ತೈತಿ. ಯಾಕಂದ್ರೆ ಇದು 1962 ಭಾರತ ಅಲ್ಲ, ಇದು 2023 ಭಾರತ ಐತಿ ಅಂತ. 1962 ಭಾರತ ಅಲ್ಲ ಸೋಲೋದಕ್ಕ, 2023 ಭಾರತ ಐತಿ. ಇನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ, ಚೀನಾದ ಸೈನಿಕರು ಯುದ್ಧ ಮಾಡೋದು ಯಾವುದಕ್ಕಾಗಿ ಅಂತಂದ್ರೆ, ಸ್ಯಾಲರಿಗೋಸ್ಕರ. ಆದ್ರೆ ಭಾರತದ ಸೈನಿಕರು ಯುದ್ಧ ಮಾಡೋದು ಯಾವುದಕ್ಕಾಗಿಪ್ಪ ಅಂದ್ರೆ, ದೇಶಕ್ಕೋಸ್ಕರ ಅಂತ ಹೇಳ್ತಾರಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಅಂತ ಗಟ್ಟಿಯಾಗಿರುವಂತ ಮನೋಬಲ ನಮ್ಮಲ್ಲಿರ್ಬೇಕು ಅಂತ.
ಅಂತ ಗಟ್ಟಿಯಾಗಿರುವಂತ ಮನೋಬಲ. ಒಂದು ಕಾಲ ಇತ್ತು ಪಾಕಿಸ್ತಾನಿ ಸೈನಿಕರು ಭಾರತ ದೇಶದೊಳಗಡೆ ಬಂದು ಭಾರತೀಯ ಸೈನಿಕರ ತಲೆ ಕತ್ತರಿಸಿಕೊಂಡು ಹೋದ್ರು, ಹೋಗ್ಲಿ ಬಿಡ್ರಿ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತಂತ ಒಂದು ಕಾಲ ಇತ್ತು. ಸುಮ್ಮನೆ ಕೂತಂತ ಒಂದು ಕಾಲ ಇತ್ತು. ನೀವೆಲ್ಲರ ಕಣ್ಣಾರೆ ಕಂಡಿದ್ದೀರಿ, ಪಾಕಿಸ್ತಾನದವರು ಭಾರತದೊಳಗಡೆ ಬಂದು ಭಾರತೀಯ ಸೈನಿಕರ ತಲೆ ಕತ್ತರಿಸಿಕೊಂಡು ಹೋದಾಗ ಸುಮ್ಮನೆ ಕೂತಿದ್ರು. ಆದರೆ ಪುಲ್ವಾಮಾದ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ದೇಶದ ಸೈನಿಕರನ್ನ 40 ಜನರನ್ನ ಕೊಂದ್ರೆ ಅವರು ದೇಶದ ಒಳಗಡೆ ನುಗ್ಗಿ ನಾವು 300 ಜನರನ್ನ ಹೊಡೆದಾಕ್ತೀವಲ್ಲ, ಅದು ಇವತ್ತು ಭಾರತ ಸೈನಿಕರಿಗಿರುವಂತ ತಾಕತ್ತು. ಇದು ಆತ್ಮಬಲ ಬೇಕು. ಎಂತ ಆತ್ಮಬಲ ಭಾರತೀಯ ಸೈನಿಕರಲ್ಲಿ ಇದೆ ಗೊತ್ತೇನ್ರಿ ನಿಮಗೆ? ಬಹಳಷ್ಟು ಜನ ಗೊತ್ತಿಲ್ಲ. ಒಬ್ಬ ಬಾಬಾ ಹರ್ಭಜನ್ ಸಿಂಗ್ ಅಂತ ಇದ್ದಾನೆ, ಹೆಸರು ಕೇಳಿರ್ಬಹುದು ನೀವು, ಕೇಳಿದ್ದಿಲ್ಲ ಅಂತ ಇನ್ನೊಮ್ಮೆ ಹೋಗಿ ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಬಾಬಾ ಹರ್ಭಜನ್ ಸಿಂಗ್ ಅವನ ಹೆಸರು. ಬಾಬಾ ಹರ್ಭಜನ್ ಸಿಂಗ್ ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ದ, ಹಿಮಪಾತದ ಅಡಿಯಲ್ಲಿ ಸಿಗಾಕೊಂಡೇನಪ್ಪ ಅಂತಂದ್ರೆ ಆ ವ್ಯಕ್ತಿ ಮೃತಪಡ್ತಾನೆ. ಹಿಮಪಾತದಡಿಯಲ್ಲಿ ಸೈನಿಕನವನು ಹಿಮಪಾತದಡಿಯಲ್ಲಿ ಮೃತಪಟ್ಟ. ಮೃತಪಟ್ಟ ನಂತರ ಅವನ ದೇಹ ಸಿಕ್ಕಿದ್ದಿಲ್ಲ. ಒಂದು ದಿನ, ಮೂರು ದಿನ ಆಯ್ತು, ನಾಲ್ಕು ದಿನ ಆಯ್ತು, ಐದು ದಿನ ಆಯ್ತು, ಆರು ದಿನದ ನಂತರದಲ್ಲಿ ಒಬ್ಬರ ಕನಸಿನೊಳಗೆ ಹೋಗಿ ಬಾಬಾ ಹರ್ಭಜನ್ ಸಿಂಗ್ ಹೇಳ್ತಾನೆ, ನಾನು ಇಂತಲ್ಲಿ ಸಿಗಾಕೊಂಡಿದ್ದೀನಿ, ನನ್ನ ಬಾಡಿ ಇಲ್ಲೇ ಐತಿ, ತಗೊಂಡವ್ರಿ ಅಂತ. ನಡೆದಿರೋ ಘಟನೆ ಹೇಳ್ತಾ ಇದ್ದೀನಿ, ನಡೀತಾ ಇರೋದನ್ನ ಹೇಳ್ತಾ ಇದ್ದೀನಿ. ನಾನು ಇಂತಲ್ಲಿ ಸಿಗಾಕೊಂಡಿದ್ದೀನಿ, ನನ್ನ ಬಾಡಿ ಇಲ್ಲಿದೆ, ದಯವಿಟ್ಟು ತಗೊಂಡೋಗ್ರಿ ಅಂತ ಹೇಳಿದಾಗ ಆ ಹೇಳಿದ ಸ್ಪಾಟಿಗೆ ಹೋಗಿ ಕೆದರಿ ತೆಗೆದ್ರೆ ಬಾಬಾ ಹರ್ಭಜನ್ ಸಿಂಗ್ ದೇಹ ಅಲ್ಲೇ ಇತ್ತು. ಬಾಬಾ ಹರ್ಭಜನ್ ಸಿಂಗ್ ದೇಹ ಅಲ್ಲೇ ಇತ್ತು. ಆ ಹರ್ಭಜನ್ ಸಿಂಗ್ ದೇಹವನ್ನು ತಗೊಂಡ್ಬಂದು ಏನ್ ಮಾಡಿದ್ರು ಅಂತಂದ್ರೆ, ಇವತ್ತು ಗುಡಿ ಕಟ್ಟಿಸಿದ್ದಾರೆ ಬಾರ್ಡರ್ ಅಲ್ಲಿ. ಇವತ್ತು ಬಾರ್ಡರ್ ಅಲ್ಲಿ ಗುಡಿ ಕಟ್ಟಿಸಿದ್ದಾರೆ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಭಾರತೀಯ ಸೈನಿಕನ ಆತ್ಮಶಕ್ತಿ ಹೆಂಗಿರುತ್ತೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಚೀನಾ ಭಾರತದ ಮೇಲೆ ದಾಳಿ ಮಾಡ್ತೈತಿ ಅಂತ ಏನಾದ್ರೂ ಡಿಸೈಡ್ ಮಾಡ್ತು ಅಂತಂದ್ರೆ, ಚೀನಾ ಭಾರತದ ಮೇಲೆ ದಾಳಿ ಮಾಡೋ ವಿಷಯ ಏನಾಗ್ತೈತಿ ಅಂತಂದ್ರೆ, ಬಾಬಾ ಹರ್ಭಜನ್ ಸಿಂಗ್ ನ ಆತ್ಮ ಬಂದೇನಪ್ಪ ಅಂದ್ರೆ ಭಾರತೀಯ ಸೈನಿಕರಿಗೆ ಕನಸಲ್ಲಿ ಬಂದ್ ಹೇಳ್ತೈತಂತ. ಇವತ್ತಿಗೂ ಕೂಡ ಕಟ್ಟು ಕಥೆಯಲ್ಲ, ವಾಸ್ತವ. ಇವತ್ತಿಗೂ ಕೂಡ ನೀವು ನಂಬ್ತಿರೋಲ್ಲ ಗೊತ್ತಿಲ್ಲ, ಚೀನಾದವರು ಎಷ್ಟೋ ಸರ್ತಿ ಸೈನಿಕರು ಬಂದು ಭಾರತೀಯ ಸೈನಿಕರು ಕೇಳಿದಾರಂತೆ, ಮಧ್ಯರಾತ್ರಿ ಯಾರ್ರಿ ಆ ಬಿಳಿ ಬಟ್ಟೆ ತೊಟ್ಕೊಂಡು ಕುದುರೆ ಮೇಲೆ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಾರಲ್ಲ, ಯಾರ್ರಿ ಅಂತ ಕೇಳ್ತಾರಂತೆ. ನಮ್ಮ ದೇಶದ ಸೈನಿಕರು ಎಂತವ್ರು ಅಂತಂದ್ರೆ, ಸಾಯೋದಕ್ಕಿಂತ ಮೊದಲು ದೇಶಕ್ಕೋಸ್ಕರ ಹೋರಾಟ ಮಾಡಿ ದೇಹವನ್ನ ಸವಿಸ್ತಾರೆ. ಅಪ್ಪಿತ್ತಪ್ಪಿ ದೇಶಕ್ಕೋಸ್ಕರ ಹುತಾತ್ಮ ಆದ್ರೆ ಆತ್ಮ ರೂಪದೊಳಗೆ ಬಂದು ದೇಶದ ಸೇವೆ ಮಾಡ್ತಾರೆ. ಅಂತ ಆತ್ಮಶಕ್ತಿ ಕೊಟ್ಟಿದ್ದು ಯಾರು? ಸ್ವಾಮಿ ವಿವೇಕಾನಂದ. ಅಂತ ಆತ್ಮಬಲ ಪ್ರತಿಯೊಬ್ಬ ಭಾರತೀಯನಲ್ಲಿರಬೇಕು ಅಂತ ಸ್ವಾಮಿ ವಿವೇಕಾನಂದರು ಆಸೆ ಪಟ್ಟಿತ್ತು. ಸ್ವಾಭಿಮಾನ ನಿಮ್ಮಲ್ಲಿ ತುಂಬಿರಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವತ್ತು ಭಾರತ ದೇಶವನ್ನ ವಿಶ್ವಗುರು ಭಾರತವನ್ನಾಗಿ ಮಾಡಬೇಕು ತಾನೇ ನಾವೆಲ್ಲ. ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ, ಬರೀ ಭಾರತ ಆಗಿರಬಾರ್ದು, ವಿಶ್ವಗುರು ಭಾರತ ಆಗಿರಬೇಕು. ಯಾಕೆ? ನಳಂದ, ವಿಕ್ರಮಶಿಲಾ, ತಕ್ಷಶಿಲಾದಂತ ವಿಶ್ವವಿದ್ಯಾಲಯಗಳ ಎದುರಿಗೆ ಮಂಡಿ ಹುಡುಗಿ ಕುಳಿತುಕೊಳ್ತಾ ಇದ್ದಂತವ್ರು ಇವತ್ತೇನಪ್ಪಾ ಅಂತಂದ್ರೆ, ನಾವು ಭಾರಿ ಅಂತ ತಿಳ್ಕೊಂಡಿದ್ದಾರೆ. ಈ ಚೀನಾದವರು ಹೇಳ್ತೀವಲ್ಲ, ಚೀನಾದವರಿಗೆ ಹೋರಾಟ ಮಾಡುವಂತ ಮನೋಬಲವನ್ನ ಕಟ್ಟಿಕೊಟ್ಟವರು ಯಾರು ಅಂತಂದ್ರೆ ಭಾರತೀಯರು. ನಿಮ್ಗೆ ಗೊತ್ತಾ? ಚೀನಾದವರಿಗೆ ಹೋರಾಟ ಮಾಡುವಂತ ಮನೋಬಲವನ್ನ ಕಟ್ಟಿಕೊಟ್ಟವರು ಯಾರು? ಪಲ್ಲವರ ಅರಸ ಬೋಧಿಧರ್ಮನ್, ಪಲ್ಲವರ ಅರಸ ತ್ರಿಕಾಲ ಜ್ಞಾನಿಯಾಗಿರುವಂತ ಬೋಧಿಧರ್ಮ. ನಮ್ಮ ದೇಶದೊಳಗೆ ಏನಪ್ಪಾ ಅಂದ್ರೆ ಒಂದು ವೈರಸ್ ಬರುತ್ತೆ, ಆ ವೈರಸ್ ಪರಿಣಾಮ ಭಾರತ ದೇಶದೊಳಗೆ ಜನರು ಸಾಯ್ತಾರೆ ಅನ್ನೋದು ಗೊತ್ತಾಗಿ ಅಡ್ವಾನ್ಸ್ ಅದಕ್ಕೆ ಮದ್ದು ಹುಡುಕೋದಕ್ಕೋಸ್ಕರ ಚೀನಾಗೆ ಹೋಗ್ತಾನೆ. ಚೀನಾ ದೇಶದೊಳಗೆ ಅಲ್ಲೆಲ್ಲ ಏನಂತ ಡಕಾಯತರಿದ್ರು, ಅವ್ರ ವಿರುದ್ಧ ಪ್ರೊಟೆಕ್ಷನ್ ಮಾಡೋದಕ್ಕಾಗಿ ಅವ್ರಿಗೆ ಕುಂಫು ಕರಾಟೆನ ಕಲಿಸ್ಕೊಡ್ತಾನೆ. ಇವತ್ತು ಅದೇ ಕುಂಫು ಕರಾಟೆ ಕಲ್ತಿರುವಂತ ಚೀನಾದವರು ಭಾರತದ ಮೇಲೆ ದಾಳಿ ಮಾಡಕ್ ಬರ್ತಾರಲ್ಲ, ನಮ್ಮನ್ನ ತಿಂದು ನಮಗೆ ಬೌ ಬೌ ಅಂತಿದ್ದಾರೆ. ಅಷ್ಟೇ ಅಲ್ಲ, ಅವ್ರೇನಾದ್ರು ಅಂದ್ರೆ ಹೋಗ್ಲಿ ಬಿಡಿ ಅಂತಿದ್ವಿ. ಕಾಶ್ಮೀರ ನಾವ್ ಹೇಳದ್ವಲ್ಲ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವು ಆಗ್ಲೇ ಘೋಷಣೆ ಕೂಗ್ತಾ ಬಂದ್ವಲ್ಲ, ಅದೇ ಕಾಶ್ಮೀರದಲ್ಲಿ ನಿಂತ್ಕೊಂಡು ಭಾರತೀಯ ಸೈನಿಕರ ಮೇಲೆ ಕಲ್ಲು ಒಗಿತಾ ಇದ್ರು. ಕಲ್ಲು ಒಗಿರಿ ಅಂತ ಹೇಳಿಕೊಡ್ತಾ ಇದ್ರು ಒಂದಿಷ್ಟು ಜನ, ಕಲ್ಲು ಒಗಿರಿ ಅಂತ ಹೇಳಿಕೊಡ್ತಾ ಇದ್ರು. ನಾನು ಮೊನ್ನೆನೇ ಒಂದು ಆರ್ಟಿಕಲ್ ಬರೆದೆ, ಆರ್ಟಿಕಲ್ ಟೈಟಲ್ ಅದೇ ಅದೇ, ಅರೆ ತುಮ್ತು ಚಲಾತೆ ರಹೆಗೆ ಪತ್ತರ್, ಅರೆ ತುಮ್ತು ಚಲಾತೆ ರಹೆಗೆ ಪತ್ತರ್, ಹಮ್ನೆ ಹಠಾ ದಿಯಾ 370. ಕಲಂ 370 ತೆಗೆದಾಕಿದ್ವಿ. ಯಾಕೆ ಕೊಡಬೇಕು ಅವರಿಗೆ ವಿಶೇಷ ಸ್ಥಾನಮಾನ? ಯಾಕಂದ್ರೆ ತಿನ್ನೋದು ಭಾರತದ ಅನ್ನ, ಕುಡಿಯೋದು ಭಾರತದ ನೀರು, ಸೇವಿಸೋದು ಭಾರತದ ಗಾಳಿ, ಭಾರತದಲ್ಲಿದ್ದುಕೊಂಡು ಭಾರತೀಯರಾಗಿರೋದಾಗಿದ್ರೆ ಇರ್ರಿ, ವಲ್ಲಂತ ನಿಮ್ಮ ಮನೆ ಬರ ನಿಮ್ಮ ಕಾಕನ ಮಕ್ಕಳ ಮಕ್ಕಳದಾಗದಾರ ನಡೀರಿ ಅಂತ ಹೇಳ್ಬೇಕಷ್ಟೇ, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಯಾಕಂತಂದ್ರೆ ಇವತ್ತು ಹೊಸ ಸಂಸತ್ ಭವನ ನಿರ್ಮಾಣ ಆಯ್ತು, ಹೊಸ ಸಂಸತ್ ಭವನದಲ್ಲಿ ಒಂದು ಮ್ಯಾಪ್ ಹಾಕಿದ್ದಾರೆ, ಚರ್ಚೆ ಆಗ್ತಾ ಇದೆ, ಬಹಳಷ್ಟು ಜನ ಅದನ್ನ ಚರ್ಚೆ ಮಾಡಿದ್ದಾರೆ. ಈ ಮ್ಯಾಪ್ ಯಾಕೆ ಹಾಕಿದ್ರು ಅಂತ ಹೇಳ್ಬಿಟ್ಟು, ಆ ಮ್ಯಾಪ್ ಹೆಂಗಿದೆ ಗೊತ್ತಾ? ಇವತ್ತು ನಾವುಗಳು ಬಳಸ್ತಾರಂತ ಮ್ಯಾಪ್ ಇಲ್ಲ, ಅಖಂಡ ಭಾರತದ ಮ್ಯಾಪ್ ಅನ್ನೆಲ್ಲ ಹಾಕಿದ್ದಾರೆ. ಅಖಂಡ ಭಾರತದ ಮ್ಯಾಪ್ ಇದೆ, ಅರ್ಥ ಮಾಡ್ಕೊಳ್ಳಿ. ಮುಂದೊಂದು ದಿನ ನಮ್ಮ ಎದುರಿಗೆ ಯಾರು ಹಾರಾಡ್ತಾರೆ ಅವರೆಲ್ಲ ನಮ್ಮ ದೇಶದೊಳಗೆ ಬಂದು ಇರಬೇಕು. ಯಾಕಂತಂದ್ರೆ ಈ ಎಲ್ಲ ಭಾಗಗಳು ನಮ್ಮವೇ ಆಗ್ತವೆ ಅನ್ನುವಂಥದ್ದು. ಯಾಕಂದ್ರೆ ಭಾರತೀಯರಲ್ಲಿ ಅಂತ ತಾಕತ್ ಬಂದಿದೆ. ಆ ತಾಕತ್ತನ್ನ ಉಳಿಸ್ಕೋಬೇಕು ಅಂತಂದ್ರೆ ನಮ್ಮಲ್ಲಿರುವಂತ ಪ್ರತಿಯೊಬ್ಬ ಯುವಕನಲ್ಲಿ ಏನ್ ಬರಬೇಕಾಗಿದೆ ಅಂತಾರೆ, ಸ್ವಾಭಿಮಾನ ಅನ್ನೋಂಥದ್ದು ತುಂಬಿ ತುಳುಕ್ಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆತ್ಮಬಲ, ಮನೋಬಲ, ಬುದ್ಧಿಬಲ, ದೇಹಬಲ, ಈ ಎಲ್ಲ ಬಲಗಳು ಅವ್ರು ಹೇಳ್ತಾರೆ. ಮೊದಲು ನೀನು ಭಗವದ್ಗೀತೆ ಬೇಕಾದ್ರೆ ಆಮೇಲೆ ಓದು, ನೀನ್ ಭಗವದ್ಗೀತೆ ಬೇಕಾದ್ರೆ ಆಮೇಲೆ ಓದು, ಮೊದಲು ಒಂದ್ ತಾಸು ಫುಟ್ಬಾಲ್ ಆಡಂತ ಹೇಳ್ತಾರ.
ಮೊದಲು ಅಂತ ಫುಟ್ಬಾಲ್ ಆಡು ಯಾಕಪ್ಪ ಅಂತಂದ್ರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಅವ್ರು ಹೇಳೋದು ಏನಂತಂದ್ರೆ ಗಟ್ಟಿಯಾಗಿರುವಂತ ಶರೀರದೊಳಗೆ ಏನಿರ್ತೈತಿ ಸದೃಢವಾಗಿರುವಂತ ಆತ್ಮ ಇರ್ತೈತಿ ಅಂತ ದಯವಿಟ್ಟು ಹೇಳ್ತೀನಿ ಬಹಳ ಜನ ಗುಟ್ಕಾ ತಿಂದು ಉಗುಳವ್ರು ಇದ್ದೀರಿ ಗುಟ್ಕಾ ತಿಂತೀರಿ ಈ ವಯಸ್ಸಿನೊಳಗೆ ಏನಪ್ಪ ಅಂತಂದ್ರೆ ಶರೆ ಕುಡಿತೀರಿ ಸಿಗರೇಟ್ ಸೇತೀರಿ ಇನ್ನೆಲ್ಲ ಚಟಗಳಿಗೆ ಬಲಿಯಾಗಿ ನಮ್ಮ ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆಯ ಗುಂಡು ನಮ್ಮ ಅಜ್ಜ ಅದನ್ನುಂಡು ಆಗಿದ್ದ ಬಹದ್ದೂರ್ ಗಂಡು ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆಯ ಗುಂಡು ಅದನ್ನು ತಿಂದು ನಮ್ಮ ಅಜ್ಜ ಆಗಿದ್ದ ಬಹದ್ದೂರ್ ಗಂಡು ನಮ್ಮವ್ವ ಮಾಡುತ್ತಿದ್ದಳು ಬಿಳಿ ಜೋಳದ ರೊಟ್ಟಿ ಅದನ್ನು ತಿಂದು ನಮ್ಮಪ್ಪ ಆಗಿದ್ದ ಜಗಜ್ಜಟ್ಟಿ ನಮ್ಮವ್ವ ಮಾಡುತ್ತಿದ್ದಳು ಬಿಳಿ ಜೋಳದ ರೊಟ್ಟಿ ಅದನ್ನು ತಿಂದು ನಮ್ಮಪ್ಪ ಆಗಿದ್ದ ಜಗಜ್ಜಟ್ಟಿ ನನ್ನವಳು ಮಾಡುತ್ತಾಳೆ ಇಡ್ಲಿ ಸಾಂಬಾರ್ ವಡ ನನ್ನವಳು ಮಾಡುತ್ತಾಳೆ ಇಡ್ಲಿ ಸಾಂಬಾರ್ ವಡ ಅದನ್ನು ತಿಂದು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ವಡ ಅನ್ನೋ ಲೆಕ್ಕದಲ್ಲಿದ್ರೆ ನಡೆಯಲ್ಲ ಸರ್ ನಡೆಯಲ್ಲ ನಮ್ಮ ಆ ಹೇಳ್ತಿದ್ಲು ಹೆಂಗ್ ಬೆಳಿಬೇಕ ಮನುಷ್ಯ ಅಂತಂದ್ರೆ ನೆಲ ಒದ್ದು ನೀರ್ ತೆಗಿಬೇಕತ್ ನೆಲ ಒದ್ದು ನೀರ್ ತೆಗಿಬೇಕತ್ತ ಅಂದ್ರೆ ಬೋರ್ವೆಲ್ ಕಂಪನಿ ಮುಚ್ಚಿ ಹೋಗ್ಬಿಡ್ತಾವ ನೆಲ ಒದ್ದು ನೀರ್ ತೆಗಿಬೇಕು ನೆಲ ಗುದ್ದಿ ನೀರ್ ತೆಗಿಬೇಕು ಅಂತಂದ್ರೆ ನಿಮ್ಮಲ್ಲಿ ಅಂತ ತಾಕತ್ ಬೇಕು ಅಂತಂದ್ರೆ ಮೊದಲು ಯಾವುದಕ್ಕಾಗಿ ನಾವು ಜನಿಸಿದೀವಿ ಈ ದೇಶಕ್ಕೋಸ್ಕರ ನಾವು ಹುಟ್ಟಿದೀವಿ ಪ್ರತಿಯೊಬ್ಬರು ಭಾರತ ದೇಶಕ್ಕಾಗಿ ಹುಟ್ಟಿದೀವಿ ಭಾರತ ದೇಶಕ್ಕಾಗಿ ನಾವು ಬದುಕ್ತಾ ಇದೀವಿ ಅನ್ನೋ ಕಲ್ಪನೆ ಇಟ್ಕೊಂಡು ಬದುಕಿ ಪ್ರತಿಯೊಬ್ಬ ಯುವಕನಲ್ಲಿ ಎಂತ ಸ್ವಾಭಿಮಾನ ಬರಬೇಕು ಅಂದ್ರೆ ಸ್ವಾಮಿ ವಿವೇಕಾನಂದರ ಒಂದೆರಡು ಜೀವನದ ಘಟನೆಗಳನ್ನು ನಿಮ್ಮ ಹೇಳಲೇಬೇಕಾಗತ್ತೆ ಸ್ವಾಮೀಜಿ ಒಂದ್ಸರ್ತಿ ಟ್ರೈನ್ನಲ್ಲಿ ಹೋಗ್ತಿರ್ಬೇಕಾದಂತ ಟೈಮಲ್ಲಿ ಸ್ವಾಮಿ ವಿವೇಕಾನಂದರು ಕೂತಿದ್ರು ಕೂತಂತ ಸಂದರ್ಭದಲ್ಲಿ ಎದುರಿಗಿರುವಂತ ಒಬ್ಬ ವಿದೇಶಿ ವ್ಯಕ್ತಿ ಸ್ವಾಮೀಜಿ ಅವ್ರನ್ನ ನೋಡಿ ನಗ್ತಾ ನಗ್ತಾ ಕೇಳ್ತಾನೆ ಈಗ ಹಂಗ ಅಪ್ಪಾಜಿ ಕಾವಿ ಬಟ್ಟೆಯಲ್ಲಿ ಕೂತಿದ್ದಾರಲ್ಲ ಹಂಗ ಸ್ವಾಮೀಜಿ ಅವರು ಕೂಡ ಕಾವಿ ಬಟ್ಟೆ ಹಾಕೊಂಡು ಕೂತಿದ್ರು ಕಾವಿ ಬಟ್ಟೆ ಹಾಕೊಂಡು ಕೂತಂತ ಸಂದರ್ಭದೊಳಗೆ ಅವನಿಗೆ ಕೇಳ್ತಾರೆ ಕೇಳಿ ನಗಾಕ್ ಶುರು ಮಾಡ್ದ ಸ್ವಾಮೀಜಿ ಕೇಳಿದ್ರು ಯಾಕೆ ನಗ್ತಾ ಇದೀಯಾ ಏನಿಲ್ಲ ಸ್ವಾಮೀಜಿ ನಿಮ್ ತಲೆ ಮೇಲಿರುವಂತ ಪೇಟ ಕೊರಳಲ್ಲಿರುವಂತ ರುದ್ರಾಕ್ಷಿ ಮೈ ಮೇಲಿರುವಂತ ಕಾವಿ ಎಲ್ಲವನ್ನು ನೋಡಿದಾಗ ನೀವು ಅಪ್ಪಟ ಭಾರತೀಯರಂತ ಗೊತ್ತಾಗುತ್ತೆ ಆದ್ರೂ ಕೂಡ ನೀವು ವಿದೇಶಿಯರನ್ನ ಅವಲಂಬಿಸಿದ್ರಿ ಅನ್ನೋದನ್ನ ನೋಡಿ ನನಗೆ ನಗು ಬಂತು ಅಂತ ಹೇಳಿದ್ರು ಹೆಂಗೆ ಅಂದ್ರು ನಿಮ್ಮ ತಲೆ ಮೇಲಿರುವಂತ ಪೇಟ ಭಾರತದ್ದು ಕೊರಳಲ್ಲಿರುವ ರುದ್ರಾಕ್ಷಿ ಭಾರತದ್ದು ಮೈ ಮೇಲಿರುವಂತ ಕಾವಿ ಭಾರತದ್ದು ಆದ್ರೆ ಚಪ್ಪಲಿ ಮಾತ್ರ ವಿದೇಶದ ಹಾಕೊಂಡಿರಲ್ಲ ಆ ವಿದೇಶಿ ಚಪ್ಪಲಿಯನ್ನು ಹಾಕೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ ನೀವು ನಮ್ಮನ್ನ ಅವಲಂಬಿಸಿದ್ರಿ ಅಂತ ನಾವಾದ್ರೆ ತಗೋ ನಿನ್ ಚಪ್ಪಲಿ ಅಂತ ಮಾರಿಗೋಗಿತಿದ್ದೇವೆ ಬಿಸ್ ಹೌದಾ ಆದ್ರೆ ಸ್ವಾಮೀಜಿ ಬಹಳ ಚಂದ ಉತ್ತರ ಕೊಡ್ತಾರೆ ನನ್ನ ತಲೆ ಮೇಲಿರುವಂತ ಪೇಟ ಭಾರತದ್ದು ಕೊರಳಲ್ಲಿರುವಂತ ರುದ್ರಾಕ್ಷಿ ಭಾರತದ್ದು ಮೈ ಮೇಲಿರುವಂತ ಕಾವಿ ಭಾರತದ್ದು ಆದ್ರೆ ಕಾಲಾಗ ಹಾಕೊಂಡ್ರೆ ಚಪ್ಪಲಿ ಮಾತ್ರ ವಿದೇಶದ್ದು ಕಾರಣ ಏನಪ್ಪಾ ಅಂದ್ರೆ ವಿದೇಶಿಯರ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿದೀವಿ ಅಂತ ಹೇಳ್ತಾರ ವಿದೇಶಿಯರ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿದೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತಿಂದ ನಾವೇನ್ ಮಾಡಿದೀವಿ ಗೊತ್ತೇನ್ರಿ ನಮ್ಮ ಯುವಕರೆಲ್ಲ ಫಾರಿನ್ ಅನ್ನ ನೋಡ್ಬಿಟ್ಟು ಫಾರಿನ್ ಭಾರಿ ಐತಿ ಫಾರಿನ್ ಭಾರಿ ಐತಿ ಅಂತ ಹೇಳ್ತಾರೆ ಅರೆ ಫಾರಿನ್ ಅಲ್ಲಕ್ಕೇನು ಅಮೆರಿಕ ಒಂದೇ ಫಾರಿನ್ ಅಲ್ಲ ಪಕ್ಕದ ಪಾಕಿಸ್ತಾನಕ್ಕೆ ಹೋದ್ರೆ ಅದು ಫಾರಿನೇ ಶ್ರೀಲಂಕಾಕ್ ಹೋದ್ರೆ ಅದು ಫಾರಿನೇ ಆ ಫಾರಿನ್ಗಳು ದಿವಾಳಿ ಎದ್ದೋಗ್ಲಿಕತ್ತವು ಫಾರಿನ್ಗಳು ದಿವಾಳಿ ಎದ್ದೋಗ್ಲಿಕತ್ತವು ಶ್ರೀಲಂಕಾ ತನ್ನತನವನ್ನ ಕಳ್ಕೊಂತು ವೆನಿಸುವೆಲಾ ಬಡ ರಾಷ್ಟ್ರ ಆಗಿ ಭಿಕ್ಷೆ ಬೇಡ್ಲಿಕ್ಕೆ ನಿಂತು ಪಾಕಿಸ್ತಾನ ಅಕ್ಷರಶಃ ಅಬ್ಯಪಾರಿ ನಮ್ನಿ ಒದ್ದಾಡ್ಲಿಕತ್ತೈತಿ ಪಕ್ಕದೊಳಗರಂತ ಚೀನಾ ವೈರಸ್ ಬಿಟ್ಟುಕೊಂಡು ಜೀವನ ಮಾಡ್ಲಿಕತ್ತೈತಿ ಅಮೆರಿಕ ಅಲ್ಲಾಡ್ಲಿಕತ್ತೈತಿ ಅದ್ರ ಎದುರಿಗೆ ಏಕೈಕ ಭಾರತ ಮಾತ್ರ ಇವತ್ತು ನಗಲಕತ್ತೈತಿ ತಾಕತ್ತಿದ್ರೆ ನನ್ನ ಕಡೆ ನೋಡಲಕತ್ತೈತಿ ಅಂತ ಭಾರತ ದೇಶದಲ್ಲಿ ನೀವು ಹುಟ್ಟಿದಿರಿ ಅಂತ ಭಾರತೀಯರು ನೀವು ಆಗ್ಬೇಕು ಅಂತಂದ್ರೆ ಭಾರತೀಯರಲ್ಲಿರುವಂತ ಪ್ರತಿಯೊಬ್ಬ ಯುವಕನಿಗೆ ಏನಪ್ಪಾ ಅಂತಾರೆ ಸ್ವಾಮಿ ವಿವೇಕಾನಂದರು ಕೊಟ್ರಲ್ಲ ಉತ್ತರ ಅಂತ ಉತ್ತರದ ಸ್ವಾಭಿಮಾನ ನಮ್ಮ ಮನಸ್ಸಲ್ಲಿ ತುಂಬಿರಬೇಕು ಅಂತ ಶೆಟ್ಟಿಗೆದ್ದ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಮಲಗಿರ್ಬೇಕಾದ್ರೆ ಚಪ್ಪಲಿ ತಗೊಂಡು ಹೊರಗೆ ಹೋಗ್ಬಿಟ್ಟ ಸ್ವಾಮೀಜಿ ಮಲಗಿದಾರೆ ಅಂತ ಅವನು ತಿಳ್ಕೊಂಡಿದ್ದಾನೆ ಯೋಗ ನಿದ್ರೆಯಲ್ಲಿದ್ದಂತ ಸ್ವಾಮೀಜಿ ಗೊತ್ತಾಯ್ತು ಚಪ್ಪಲಿ ತಗೊಂಡು ಹೊರಗಡೆ ಹೋಗಿದ್ದಾನೆ ಸ್ವಾಮೀಜಿ ಅವ್ರು ಸುಮ್ಮನೆ ಇದ್ರು ಸ್ವಲ್ಪ ಹೊತ್ತಾದ ನಂತರ ಅವನು ಮಲ್ಕೊಂಡ ಮಲ್ಕೊಂಡ ನಂತರ ಸ್ವಾಮೀಜಿ ಎದ್ದು ಏನ್ ಮಾಡಿದ್ರು ಅಂತಂದ್ರೆ ಅವನ ಹ್ಯಾಟ್ ಮತ್ತು ಕೋಟನ್ನು ತಗೊಂಡು ಕಿಡಿಕಂದು ಹೊರಗೆ ಹೋಗಿದ್ರು ಇವಾಗ ಚಪ್ಪಲಿ ಹೋಗ್ದಿದ್ದ ಸ್ವಾಮೀಜಿ ಅವನ ಹ್ಯಾಟು ಮತ್ತು ಕೋಟನ್ನ ತೆಗೆದು ಕಿಡಿಕೊಂಡು ಹೊರಗೆ ಹೋದ್ರು ಅವನಿಗೆ ಎಚ್ಚರ ಆಯ್ತು ಎಚ್ಚರ ಆದ ನಂತರ ಕೇಳ್ತಾನೆ ವೇರ್ ಇಸ್ ಮೈ ಕೋಟ್ ವೇರ್ ಇಸ್ ಮೈ ಹ್ಯಾಟ್ ವೇರ್ ಇಸ್ ಮೈ ಕೋಟ್ ವೇರ್ ಇಸ್ ಮೈ ಹ್ಯಾಟ್ ಅಂತ ಸ್ವಾಮೀಜಿ ನೀವೇನಾದ್ರೂ ನೋಡಿದ್ರ ನನ್ನ ಕೋಟು ಮತ್ತು ಹ್ಯಾಟ್ ಅನ್ನ ಅಂತ ಕೇಳಿದಾಗ ಸ್ವಾಮೀಜಿ ಎಷ್ಟು ಚಂದ ಉತ್ತರ ಕೊಡ್ತಾರೆ ಗೊತ್ತೇನ್ರಿ ಬಹುಶಃ ಆ ಹ್ಯಾಟು ಮತ್ತು ಕೋಟು ನನ್ನ ಚಪ್ಪಲಿ ಹುಡುಕೊಂಡ್ ಬರ್ಲಿಕ್ಕೆ ಹೋಗಿರ್ಬೇಕು ನೋಡ್ರಿ ಆ ಹ್ಯಾಟು ಮತ್ತು ಕೋಟು ನನ್ನ ಚಪ್ಪಲಿ ಹುಡುಕೊಂಡ್ ಬರ್ಲಿಕ್ಕೆ ಹೋಗಿರ್ಬೇಕು ನೋಡ್ರಿ ಅಂತ ಹೇಳಿದಾಗ ಅದ್ ಹೆಂಗ್ ಸಾಧ್ಯ ರೀ ಅಂತ ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ ನೀವೆಲ್ಲ ಈ ದೇಶದೊಳಗ ಮಸಾಲೆ ವಾಸನೆ ಹುಡುಕೊಂಡು ಈ ದೇಶಕ್ಕೆ ಬಂದಿರಲ್ಲ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೇನ್ರಿ ಅಂತ ಕೇಳ್ತಾರೆ ಅಂತ ಸ್ವಾಮಿ ವಿವೇಕಾನಂದರಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೋಸ್ಕರ ಸ್ವಾಮಿ ವಿವೇಕಾನಂದರು ಮಾತನಾಡಿದಂತ ಮಾತುಗಳು ಎಷ್ಟು ಅದ್ಭುತವಾದಂತ ಮಾತುಗಳು ಗೊತ್ತಾ ಯಾವ ಧರ್ಮ ವಿಧವೆಯ ಕಣ್ಣೀರನ್ನು ಒರೆಸುವುದಿಲ್ಲವೋ ಯಾವ ಧರ್ಮ ಹಸಿದವರಿಗೆ ಅನ್ನ ನೀಡುವುದಿಲ್ಲವೋ ಆ ಧರ್ಮ ಧರ್ಮನೇ ಅಲ್ಲ ಧರ್ಮವನ್ನು ನಾನು ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾರೆ ಖಡಾ ಖಂಡಿತವಾಗಿ ಅಂತ ಸ್ವಾಮಿ ವಿವೇಕಾನಂದರು ಧರ್ಮ ಸಭೆಗೆ ಹೋಗ್ತಾರಲ್ಲ
ಸರ್ವಧರ್ಮ ಸಮ್ಮೇಳನದಲ್ಲಿ ಹೋದಂತ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಮೈ ಮೇಲೆ ಏನಪ್ಪಾ ಅಂತಂದ್ರೆ ಎಂತ ಬಟ್ಟೆ ಹಾಕೊಂಡೋಗಿದ್ರು, ಈಗೇನು ಫೋಟೋದಲ್ಲಿ ನೋಡ್ಲಿಕ್ಕತ್ತಿದ್ರೆ ಅದೇ ಬಟ್ಟೆ ಇತ್ತು. ಆದ್ರೆ ಸರ್ವಧರ್ಮ ಸಮ್ಮೇಳನದೊಳಗೆ ಎಲ್ಲರೂ ಭಾಗವಹಿಸಿದ್ರಲ್ಲ, ಥಿಯೋಸಾಫಿಕಲ್ ಸೊಸೈಟಿ ಅವರು ಹಿಡ್ಕೊಂಡು ಪ್ರತಿಯೊಬ್ಬರು ಭಾಗವಹಿಸಿದ್ರಲ್ಲಿ ಭಾಗವಹಿಸಿದವರು ಎಲ್ಲರೂ ಏನಪ್ಪಾ ಅಂದ್ರೆ ಕೋಟು ಸೂಟು ಹಾಕೊಂಡು ಕೂತ್ರೆ ಸ್ವಾಮೀಜಿಯವರು ಮಾತ್ರ ಇಂಥ ಬಟ್ಟೆ ಹಾಕೊಂಡೋಗಿದ್ರು. ಯಾಕಂದ್ರೆ ಸ್ವಾಮೀಜಿಯವರು ಎಲ್ಲಿವರೆಗೂ ತಮ್ಮ ಹತ್ರ ದುಡ್ಡಿತ್ತು ಅಲ್ಲಿವರೆಗೂ ಏನಪ್ಪಾ ಅಂತಾರೆ ಅನ್ನ ತಿಂದ್ರು, ಅದಾದ ನಂತರ ಉಪವಾಸ ಮಲಗಿದ್ದನ್ನ ನಾವು ಅವ್ರ ಜೀವನದಲ್ಲಿ ನಾವು ನೋಡ್ತೀವಿ. ಆದರೂ ಕೂಡ ಅವರಿಗೆ ಅವಕಾಶ ಕೊಡ್ರಿ ಅಂತಂದಾಗ ಅವ್ರು ಹೇಳಿದ್ರು, ನೀವು ಸೂಟು ಬೂಟು ಹಾಕೊಂಡ್ ಬರ್ಬೇಕು, ಕೋಟ್ ಹಾಕೊಂಡ್ ಬರ್ಬೇಕು. ಸ್ವಾಮೀಜಿ ಅಂದ್ರು, ನಾನು ಕೋಟ್ ಹಾಕೊಂಡ್ ಬರಲ್ಲ, ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಬರೋನು. ಕೊನೆಗೆ ಹಂಗು ಹಿಂಗು ಮಾಡಿ ಇವ್ರನ್ನ ಒಳಗಡೆ ಬಿಡ್ತಾರೆ. ಎಲ್ಲರಿಗೆ 10 ನಿಮಿಷಗಳ ಅವಕಾಶ ಕೊಟ್ರೆ ಸ್ವಾಮೀಜಿಗೆ 2 ನಿಮಿಷ ಅವಕಾಶ ಕೊಡ್ತಾರೆ. ಇವ್ರದ್ದು ಮೊದಲ ನಂಬರ್ದೊಳಗೆ ಇತ್ತಪ್ಪ ಅಂದ್ರೆ ತಗೊಂಡೋಗಿ ಕೊನೆ ನಂಬರ್ಗೆ ಹಾಕ್ತಾರೆ. ಮೊದಲ ನಂಬರ್ದಾಗಿದ್ರೆ ಇವರನ್ನ ತಗೊಂಡೋಗಿ ಕೊನೆ ನಂಬರ್ಗೆ ಹಾಕ್ತಾರೆ. ಯಾಕಂತಂದ್ರೆ ಆ ಬಟ್ಟೆನ ನೋಡಿಬಿಟ್ಟು ಈ ಬಟ್ಟೆ ತೊಟ್ಕೊಂಡು ಇವ್ರು ಮಾತಾಡೋದನ್ನ ಯಾರು ಕೇಳ್ತಾರೆ ಅಮೆರಿಕ ದೇಶದೊಳಗೆ? ಈ ಬಟ್ಟೆ ತೊಟ್ಕೊಂಡವನ್ನ ಮಾತಾಡೋದನ್ನ ಯಾರು ಕೇಳ್ತಾರೆ ಅಮೆರಿಕ ದೇಶದೊಳಗೆ? ಇವರೆಲ್ಲರೂ ಮಾತಾಡಿ ಮುಗಿಸ್ಲಿ, ಆಮೇಲೆ ಇವ್ರು ಮಾತಾಡಕ್ ಬಂದಿರ್ತಾರೆ, ಲಾಸ್ಟಿಗೆ ಎಲ್ಲ ಜನ ಎದ್ದೋಗಿರ್ತಾರೆ, 2 ನಿಮಿಷ ಮಾತಾಡೋಗ್ತಾನೆ ಬಿಡು ಅಂತ ಹೇಳಿ ಲಾಸ್ಟಿಗೆ 2 ನಿಮಿಷ ಕೊಟ್ರಲ್ಲ, 2 ನಿಮಿಷದೊಳಗೆ ಪವಾಡ ನಿಂತಿದೆ. ಎರಡು ನಿಮಿಷದ ಅವಕಾಶದಲ್ಲಿ ಎದ್ದು ನಿಂತು ಸ್ವಾಮಿ ವಿವೇಕಾನಂದರು ಹೇಳಿದ್ದು 2 ಮಾತುಗಳಾಗ್ಲೇ ಹೇಳಿದ್ನಲ್ಲ, ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಅಂತ 2 ಪದ ಬಳಸಿದ್ರು. ಕುತ್ತು ಮಂದಿ ಚಪ್ಪಾಳೆ ಹೊಡೆಯೋದು ಸುಮ್ಕೊಂಡ್ರದ್ದು, ಚಪ್ಪಾಳೆ ಹೊಡೆಯೋದು ಸುಮ್ಕೊಂಡ್ರದ್ದು. ಎಲ್ಲಿಗೆ ಬಂತು ಅಂತಂದ್ರೆ 2 ನಿಮಿಷದ ಜಾಗದೊಳಗೆ ಸ್ವಾಮಿ ವಿವೇಕಾನಂದರು ನಮ್ಮ ದೇಶದ ಆಧ್ಯಾತ್ಮ, ನನ್ನ ದೇಶದ ವೇದಗಳು, ನನ್ನ ದೇಶದ ಉಪನಿಷತ್ತುಗಳು, ಅರಣ್ಯಕಗಳು, ಬ್ರಾಹ್ಮಣಕಗಳ ಕುರಿತಾಗಿ, ನನ್ನ ದೇಶದ ಸಂಸ್ಕೃತಿ, ಸಂಸ್ಕಾರ, ಭವ್ಯ ಪರಂಪರೆಯ ಕುರಿತಾಗಿ ಮಾತಾಡಿದ್ರೆ 1.5 ತಾಸು ಮಾತಾಡಿದ್ರು ಒಬ್ಬನು ಎದ್ದೋಗಿದ್ದಿಲ್ಲ ಅಂತ. ಅದು ಸ್ವಾಮಿ ವಿವೇಕಾನಂದ ತಾಕತ್ತಂತಂದ್ರೆ 1.5 ತಾಸು ಮಾತಾಡ್ತಾರೆ. ಅದಾದ ನಂತರ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯವರು ಅದರೊಳಗೆ ಎಷ್ಟು ಅದ್ಭುತವಾಗಿ ಪತ್ರಿಕೆಯಲ್ಲಿ ಬರೀತಾರೆ ಅಂತಂದ್ರೆ, ಏನ್ ಅದ್ಭುತವಾದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಕಂಡ್ವಿ. ಸರ್ವಧರ್ಮ ಸಮ್ಮೇಳನದೊಳಗೆ ಎಲ್ಲರೂ ಚೆನ್ನಾಗಿ ಮಾತಾಡೋರಿದ್ರು, ಆ ಎಲ್ಲರ ಮಧ್ಯದೊಳಗೆ ಒಬ್ಬ ಜ್ಞಾನಿಯನ್ನ ನಾನು ಕಂಡೆ. ಆ ಜ್ಞಾನಿ ಭಾರತದಿಂದ ಬಂದಂತ ವಿವೇಕಾನಂದ. ಆ ಜ್ಞಾನಿಯನ್ನು ಕಂಡ ನಂತರ ನನಗನಿಸ್ತು, ಇಂಥ ಜ್ಞಾನಿಗಳು ತುಂಬಿರುವಂತ ಭಾರತ ದೇಶಕ್ಕೆ ನಾವು ಕ್ರಿಶ್ಚಿಯನ್ ಮಿಷನರಿಗಳನ್ನ ಕೊಟ್ಟು ನಾವು ಧರ್ಮ ಕನ್ವರ್ಟ್ ಮಾಡೋದ ಕಳಿಸ್ತೀವಲ್ಲ, ನಮ್ಮಂತ ಮೂರ್ಖರು ಯಾರಿರಬಾರ್ದು ಅಂತ ಹೇಳ್ಬಿಟ್ಟು ತಮ್ಮನ್ನೇ ತಾನು ಮೂರ್ಖರ ಅಂತ ಬಳಸ್ಕೊಂತಾರಲ್ಲ, ಅಂತವರಿಗೆ ಬುದ್ಧಿಯನ್ನು ಕಲಿಸಿದಂತ ಏಕೈಕ ಶಕ್ತಿ ಯಾವುದು ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದ. ಅಂತ ಸ್ವಾಮಿ ವಿವೇಕಾನಂದರಿಗೆ ಇಂಗ್ಲೆಂಡ್ ನಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ, ಸ್ವಾಮೀಜಿ ನೀವು ಯಾವಾಗ ನೋಡಿದ್ರು ಮಾತಾಡ್ತಾ ನಮ್ಮ ದೇಶದೊಳಗಿರುವಂತಹ ಸ್ತ್ರೀಯರು ಅಷ್ಟು ಭಾರಿ ಇದ್ರು, ನಮ್ಮಮ್ಮ ಇಷ್ಟು ಭಾರಿ ಇದ್ರು, ನಮ್ಮಮ್ಮನಿಂದ ನಾನು ಇಷ್ಟೆಲ್ಲ ಪಡ್ಕೊಂಡೆ ಅಂತ ನೀವು ಅಮ್ಮನ ಬಗ್ಗೆ ಹೇಳ್ತಿರ್ತೀರಲ್ಲ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಸಣ್ಣ ಸಣ್ಣ ಅಂಶಗಳು ಎಲ್ಲಿಂದ ಪಡ್ಕೊಂಡ್ರು ಅಂತಂದ್ರೆ, ಒಂದು ಶಾರದಾ ಮಾತೆಯಿಂದ, ಇನ್ನೊಂದು ಅವ್ರ ತಾಯಿಯಿಂದ. ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತೀನಿ ಅಂತ ಹೋದಾಗ ಶಾರದಾ ಮಾತೆ ಅವರಿಗೆ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ. ಶಾರದಾ ಮಾತೆಗೆ ಹೋಗಿ ಕೇಳ್ತಾರೆ, ಅಮ್ಮ ನಾನು ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತೀನಿ, ನನಗೆ ಒಪ್ಪಿಗೆ ಕೊಡು ಅಂತ ಕೇಳ್ತಾರೆ. ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತೀನಿ, ನನಗೆ ಒಪ್ಪಿಗೆ ಕೊಡು ಅಂತ ಕೇಳಿದಾಗ ಶಾರದಾ ಮಾತೆ ಅಂತಾರೆ, ಅಲ್ಲಿ ಚಾಕು ಇಟ್ಟು ನೋಡು ಕೊಡು ಅಂತಾರೆ. ಅಲ್ಲಿ ಒಂದ್ ಚಾಕು ಇಟ್ಟಿದ್ರು, ಆ ಚಾಕು ತಗೊಂಡು ಏನ್ ಕಟ್ ಮಾಡ್ತಿದ್ರು ಅಂತಂದ್ರೆ, ಈರುಳ್ಳಿ ತರಕಾರಿ ಕಟ್ ಮಾಡೋದಕ್ಕೆ ಚಾಕು ಇಟ್ಟಿದ್ರು, ಆ ಚಾಕುನ ಕೊಡು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಚಾಕು ಕೊಡ್ತಾರೆ, ಚಾಕು ಕೊಟ್ಟ ನಂತರ ಶಾರದಾ ಮಾತೆ ಹೇಳ್ತಾರೆ, ಹೋಗು ನೀ ನಡೀತೈತಿ ಅಂತೇಳಿ. ಅಲ್ಲಮ್ಮ ಇಷ್ಟೊತ್ತು ನಾನು ಕೇಳಿದಾಗ ನನಗೇನು ಹೇಳಿಲ್ಲ, ನನಗೆ 108 ಪ್ರಶ್ನೆಗಳನ್ನ ಕೇಳ್ತೀರಿ ಅನ್ಕೊಂಡಿದ್ದೆ, ಒಂದು ಪ್ರಶ್ನೆಯನ್ನು ಕೇಳಾರ್ದೆ ಹೋಗು ಅಂತ ಹೇಳಿದೆ ಅಂದ್ರೆ, ನಾನು ಆಗ್ಲೇ ನಿನ್ನ ಪರೀಕ್ಷೆ ಮಾಡಿದೆ. ಏನು ಚಾಕು ಕೊಡು ಅಂತ ನಾನು ಕೇಳಿದಾಗ ನೀನ್ ಹೆಂಗ್ ಕೊಟ್ಟೆ ಚಾಕು ಗೊತ್ತಾ? ನಮಗೆ ಯಾರಾದ್ರೂ ಚಾಕು ಕೇಳಿದ್ರು ಅಂತಂದ್ರೆ, ಯಾವ ಕಡೆ ಕಟ್ಟಿಗೆ ಅಥವಾ ಇದು ಇರ್ತೈತಲ್ಲ ರಬ್ಬರ್ ಇರುವಂತ ಕಡೆ ಇದೇನಪ್ಪ, ನಾವ್ ಹಿಡ್ಕೊಂಡು ಚೂಪಿರೋದನ್ನ ಅವ್ರ ಕೈ ಹಾಕೊಡ್ತೀವಿ. ಆದ್ರೆ ಸ್ವಾಮಿ ವಿವೇಕಾನಂದ್ರ ಏನ್ ಮಾಡಿದ್ರು ಅಂದ್ರೆ, ಚೂಪಾಗಿರುವಂತ ಭಾಗನ ತಮ್ಮ ಕೈಯಲ್ಲಿ ಹಿಡ್ಕೊಂಡೇನಪ್ಪಾ ಅಂತಂದ್ರೆ, ಆ ಕಡೆ ಇರುವಂತ ಕಟ್ಟಿಗೆ ಭಾಗವನ್ನು ಅವ್ರ ಕೈಯಲ್ಲಿ ಕೊಡ್ತಾರೆ. ಅಂದ್ರೆ ಗಾಯ ಆದ್ರೆ ನನಗೆ ಆಗ್ಲಿ ಹೊರತು ನನ್ನ ಎದುರಿರುವವರಿಗೆ ಗಾಯ ಆಗ್ಬಾರ್ದು ಅಂತ ಸ್ವಾಮಿ ವಿವೇಕಾನಂದರ ಗುಣ ಅಲ್ಲಿ ಅರ್ಥ ಆಗಿತ್ತು. ಅದಕ್ಕೆ ಹೋಗು ನೀನು ಸರ್ವಧರ್ಮ ಸಮ್ಮೇಳನಕ್ಕೆ ನೀ ಗೆದ್ದು ಬರ್ತೀಯ ಅಂತ. ಆ ಸರ್ವಧರ್ಮ ಸಮ್ಮೇಳನ ಮುಗಿಸಿ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ತಾರೆ. ಅಲ್ಲಿ ಅವರಿಗೊಂದು ಪ್ರಶ್ನೆ ಏನು ಅಂತಂದ್ರೆ, ಸ್ವಾಮೀಜಿ ನಿಮ್ಮ ದೇಶದಲ್ಲಿ ಮಹಿಳೆಯರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ದೇಶದೊಳಗೆ ಹುಟ್ಟುವಂತಹ ಪ್ರತಿಯೊಂದು ಹೆಣ್ಣು ಮಗುವನ್ನ ತಗೊಂಡೋಗಿ ನೀವು ಸಮುದ್ರಕ್ಕೆ ಎಸಿತೀರಂತ, ಮಸಳಿ ಬಾಯಿ ಕೊಡ್ತೀರಂತ ಹೌದೇನ್ರಿ ಅಂತ ಕೇಳಿದೆ. ನಿಮ್ಮ ದೇಶದೊಳಗೆ ಹುಟ್ಟುವಂತ ಹೆಣ್ಣು ಮಗುವನ್ನ ಒಯ್ದು ಮಸಳಿ ಬಾಯಿಗೆ ಹಾಕ್ತೀರಂತ ಹೌದೇನ್ರಿ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹೌದು ಮಸಳಿ ಬಾಯಿಗೆ ಹಾಕ್ತೀವಿ, ಮಸಳಿ ಬಾಯಿಗೆ ಹಾಕ್ತೀವಿ ನಾವು ಹೆಣ್ಮಕ್ಳು ಹುಟ್ಟಿದ್ರೆ. ಯಾಕ ಆ ಮಸಳೆಯನ್ನು ಕೂಡ ಕೊಂದು ಗೆದ್ದು ಬರುವಂತ ತಾಕತ್ತು ನಮ್ಮ ದೇಶದ ಮಹಿಳೆಯರಿಗೆ ಐತೆ, ಅದ್ರ ಸಂಬಂಧ ಮಸಳಿ ಬಾಯಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಮಹಿಳೆಯರ ಬಗ್ಗೆ ಸ್ವಾಮಿ ವಿವೇಕಾನಂದರಿಗೆ ಅದೆಷ್ಟು ಅಭಿಮಾನ ಇತ್ತು, ಸ್ತ್ರೀಯರ ಬಗ್ಗೆ ಅದೆಷ್ಟು ಗೌರವ ಇತ್ತು. ಸ್ವಾಮೀಜಿ ನಿಮ್ಮ ದೇಶದಲ್ಲಿರುವಂತಹ ಮಹಿಳೆಯರಿಗೆ ನೀವು ಕೈಕುಲುಕಲ್ಲ ಅಂತ ಮುಟ್ಟಿಸ್ಕೊಳ್ಳಲೇನ್ರಿ, ಅವರನ್ನ ಯಾಕೆ ದೂರ ಇಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಅವನಿಗೆ ಮರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ದೇಶದೊಳಗ ಇರುವಂತ ಅತ್ಯುನ್ನತವಾದಂತ ಹುದ್ದೆ ಯಾವುದು ಅಂತಂದ್ರೆ ಮಹಾರಾಣಿ. ಇಂಗ್ಲೆಂಡ್ ನಲ್ಲಿ ನಮ್ಮಲ್ಲಿ ರಾಷ್ಟ್ರಪತಿ ಹೆಂಗಿದ್ದಾರೆ, ಅಲ್ಲಿನೂ ರಾಷ್ಟ್ರಪತಿ ಮಹಾರಾಣಿ. ಹೌದಾ? ಮಹಾರಾಣಿಗೆ ಯಾವತ್ತಾದ್ರೂ ನೀವು ಸೆಕೆಂಡ್ ಮಾಡಿದಿರಿ, ಕೈ ಕುಲುಕಿದಿರಿ, ಏ ಅವಳು ಮಹಾರಾಣಿ, ಅವಳಿಗೆ ಕೈ ಕುಲುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರೆ ನಿಮ್ಮ ದೇಶದೊಳಗಿರುವಂತವಳು ಒಬ್ಳು ಮಹಾರಾಣಿ ಆದ್ರೆ ನಮ್ಮ ದೇಶದೊಳಗಿರುವಂತಹ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಮಹಾರಾಣಿ, ಅದಕ್ಕೋಸ್ಕರ ನಾವು ಕೈ ಕುಲುಕಲ್ಲ ಅಂತ ಹೇಳ್ತಾರಲ್ಲ. ಇಂತಹ ತಾಕತ್ತು, ಇಂತಹ ಅಭಿಮಾನ, ಇಂತಹ ಸ್ವಾಭಿಮಾನ ಎಲ್ಲಿಂದ ಬರುತ್ತೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರನ್ನ ತಿಳ್ಕೊಂಡಾಗ. ಅದಕ್ಕೆ ಹೇಳ್ತಿದ್ದೀನಿ ಫ್ರೆಂಡ್ಸ್, ಇವತ್ತಿನಿಂದ ಸ್ವಾಮಿ ವಿವೇಕಾನಂದರ ಒಂದೊಂದು ಕೊಟೇಶನ್ಗಳು ನಿಮ್ಮ ಬದುಕನ್ನ ಬದಲಾವಣೆ ಮಾಡುತ್ತೆ.
ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇಡೀ ಭಾರತ ದೇಶವನ್ನ ಮತ್ತೊಮ್ಮೆ ವಿಶ್ವಗುರು ಭಾರತವನ್ನಾಗಿ ತಯಾರು ಮಾಡೋದಕ್ಕೆ ಸಾಧ್ಯ ಅಂತ. ಅರೆ ಕೂಬ್ ಬೇತಿ ಅಮನ್ ಕಿ ಗಂಗಾ ಬಹನೆ ದೋ, ಕೂಬ್ ಬೇತಿ ಅಮನ್ ಕಿ ಗಂಗಾ ಬಹನೆ ದೋ ಮತ್ತೆಲ್ಲ ಓ ದೇಶ ಮೇ ದಂಗಾ ರಹನೆ ದೋ, ಕೂಬ್ ಬೇತಿ ಅಮನ್ ಕಿ ಗಂಗಾ ಬಹನೆ ದೋ ಮತ್ತೆಲ್ಲ ಓ ದೇಶ ಮೇ ದಂಗಾ ರಹನೆ ದೋ, ಲಾಲ್ ಹರೇ ರಂಗ ಮೇ ನಾ ಬಾಟೋ ಹಮಕೋ, ಲಾಲ್ ಹರೇ ರಂಗ ಮೇ ನಾ ಬಾಟೋ ಹಮಕೋ, ಹಮಾರೆ ಛತ್ ಪರ ಏಕ್ ತಿರಂಗಾ ರಹನೆ ದೋ, ಹಮಾರೆ ಛತ್ ಪರ ಏಕ್ ತಿರಂಗಾ ರಹನೆ ದೋ ಅಂತ ಮಾತನ್ನ ಹೇಳ್ತಾ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸೈನಿಕರ ಹೇಳ್ತಿರ್ತಾರಲ್ಲ ಇವತ್ತು ನೀವೆಲ್ಲ ಇಷ್ಟೆಲ್ಲ ನಾವು ಆರಾಮದಿಂದ ಕೂತಿದ್ದೀವಿ ಹೌದಾ, 26ನೇ ತಾರೀಕು ಬಂತು ಧ್ವಜಾರೋಹಣ ಮಾಡ್ತೀವಿ ತ್ರಿವರ್ಣ ಧ್ವಜವನ್ನ ಹಾರಿಸ್ತೀವಿ ಹಾರಿಸಿ ಅಭಿಮಾನದಿಂದ ಸೆಲ್ಯೂಟ್ ಮಾಡ್ತೀವಿ ಹೌದಾ, ಆದ್ರೆ ಇವತ್ತು ಆ ತ್ರಿವರ್ಣ ಧ್ವಜ ಹಾರ್ಲಕತ್ತೈತಿ ಅಂತಂದ್ರೆ ಯಾವುದರಿಂದ, ಇಲ್ಲಿ ಬೀಸುತ್ತಿರುವಂತ ಗಾಳಿಯಿಂದ ಹಾರ್ಲಕತ್ತಿಲ್ಲ, ಅಲ್ಲಿ ಗಡಿಯಲ್ಲಿ ಉಸಿರು ಚೆಲ್ತಾರುವಂತ ಪ್ರತಿಯೊಬ್ಬ ಭಾರತೀಯ ಯೋಧನ ಉಸಿರಿನಿಂದ ಹಾರ್ಲಕತ್ತೈತಿ, ಅದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಆ ಉಸಿರಿಗೆ ನಾವು ಬೆಲೆ ಕೊಡಬೇಕಾಗಿದೆ, ಅವ್ರು ತಮ್ಮ ಮನೆ ಮಕ್ಕಳನ್ನ ಬಿಟ್ಟು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ನಿದರ್ಶನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಒಂದು ನಿದರ್ಶನ ಕರಣ್ ಸಿಂಗ್ ಬಗ್ಗೆ ಹೇಳಲೇಬೇಕು ನಾನಿಲ್ಲಿ. ಒಬ್ಬ ವ್ಯಕ್ತಿ ಇದ್ದ ಭಾರತ ದೇಶದ ಸೋಲ್ಜರ್ ಅವನು ಕರಣ್ ಸಿಂಗ್, ಮದುವೆಯಾಗಿ ಕೇವಲ ಎಷ್ಟು ಮದುವೆಯಾಗಿ ಕೇವಲ 30 ದಿನಗಳು ಕಳೆದಿದ್ದಿಲ್ಲ, ಕರೆ ಬಂತು ಯುದ್ಧ ನಡೀತಾ ಇದೆ ಬಾ ಯುದ್ಧಕ್ಕೆ ಬರಬೇಕು ಅಂತ ಹೇಳಿದಾಗ ಹೊರಡ್ಬೇಕು ಅಂತಂದ್ರೆ ಅಮ್ಮ ಅಂದ್ಲು, ಕರಣ್ ನಿನ್ನೆ ಮೊನ್ನೆ ತಾನೇ ಮದುವೆ ಆಗಿದೀಯೋ, ನಿನ್ನೆ ಮೊನ್ನೆ ತಾನೇ ಮದುವೆ ಆಗಿದೆಯಾ, ಬಿಟ್ಟು ಹೆಂಗ ಹೋಗ್ತೀವ ಅಂತ ಕೇಳಿದಾಗ ಕರಣ್ ಹೇಳ್ತಾನೆ, ಅಮ್ಮ ನನ್ನ ಮದುವೆ ನಿನ್ನೆ ಆಗಿದ್ದು 2ನೇ ಮದುವೆ, ಅಮ್ಮ ಅಮ್ಮ ನಂದು ಮದುವೆ ಆಗಿದೆಯಲ್ಲ ಇದು ನಿನ್ನೆ ಆಗಿದ್ದು 2ನೇ ಮದುವೆ, ನಂದು ಮೊದಲನೇ ಮದುವೆ ಬೇರೆ ಆಗಿದೆ ಅಂತ ಗಾಬರಿ ಆದ್ರು. ಯಾವುದು ಯಾರ ಜೊತೆ ಮೊದಲನೇ ಮದುವೆ ಆಯ್ತು ಅಂತಂದ್ರೆ ಭಾರತದ ಸೈನ್ಯದ ಜೊತೆ ನನ್ನ ಮೊದಲನೇ ಮದುವೆ ಆಗಿದೆ ಅಮ್ಮ, ಮೊದಲನ ಆ ಹೆಂಡತಿನ ನೋಡಕ್ ಹೋಗ್ಬೇಕು ಅಂತ, ಮೊದಲನ ಆ ಕರ್ತವ್ಯ ನಿಭಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ತಾಯಿ ಕಣ್ಣೀರ್ ಹಾಕ್ತಾಳೆ, ತಂದೆನು ಕಣ್ಣೀರ್ ಹಾಕ್ತಾನೆ, ಹೆಂಡತಿನು ಕಣ್ಣೀರ್ ಹಾಕಿ ಕಳಿಸ್ಕೊಡ್ತಾಳೆ. ಕಳಿಸ್ಕೊಟ್ಟ ನಂತರ ದೇಶಕ್ಕೋಸ್ಕರ ಅಲ್ಲಿ ಫೈಟ್ ನಡೆದಿದ್ದನ್ನ ನೋಡ್ತಾರೆ, ನೋಡಿ 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 ಅಲ್ಲಿರುವಂತ ಘಟನೆಗಳನ್ನ ಎಲ್ಲವನ್ನ ಮನನ ಮಾಡ್ಕೊಂಡು ಅವರ ತಂದೆ ಒಂದು ಪತ್ರ ಬರೀತಾನೆ, ಅವ್ರ ತಂದೆ ಪತ್ರ ಬರೀತಾನೆ. ಏನ್ ಅದ್ಭುತವಾಗಿ ಬರೀತಾನೆ ಅಂದ್ರೆ, ಮಗ ಕರಣ್, ಮಗ ಕರಣ್ ನನಗೀಗ 80 ವರ್ಷ, ನನಗೀಗ 80 ವರ್ಷ, ಈ 80 ವರ್ಷದ ಈ ಇಳಿ ವಯಸ್ಸಿನಲ್ಲಿ ನಾನು ಪತ್ರ ಬರಿಬೇಕು ಅಂತಂದ್ರೆ ನನ್ನ ಕೈ ನಡಗ್ಲಿಕ್ಕತ್ತೈತಿ, ನಾನು ಬರ್ದಿಲ್ಲ ಈ ಪತ್ರ ನಿಮ್ಮಮ್ಮ ಬರೀಲಿಕ್ಕತ್ತಿದ್ದಾಳೆ, ಈ ಪತ್ರ ನಾನು ಬರ್ದಿಲ್ಲ ನಿಮ್ಮಮ್ಮ ಬರೀಲಿಕ್ಕತ್ತಿದ್ದಾಳೆ, ಈ ಅಕ್ಷರಗಳೆಲ್ಲ ನಿಮ್ಮ ಅಮ್ಮನದಾಗಿದ್ರು ಕೂಡ ಆ ಅಕ್ಷರಗಳ ಹಿಂದೆ ಇರುವಂತ ಭಾವನೆಗಳೆಲ್ಲ ನಂದಿರ್ತೈತಿ ಕರಣ್, ನೀನು ಫಸ್ಟಿಗೆ ದೇಶಕ್ಕೋಸ್ಕರ ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ನಾನು ಹೇಳಿದ್ದೆ, ಆದ್ರೆ ಇವತ್ತು ಇಷ್ಟ ಅಭಿಮಾನದಿಂದ ಹೇಳ್ತೀನಿ, ನಿನ್ನಂತ ಮಗನನ್ನ ಪಡೆದಿದ್ದಕ್ಕೆ ನಾನು ಧನ್ಯ ಅಂತ ಹೇಳ್ಕೊಂತೀನಿ. ಮಗ ಕರಣ್ ನಾನು ನಿನ್ನ ಹೆತ್ತಿದ್ದಕ್ಕೆ ನನ್ನ ರಕ್ತಕ್ಕೆ ನೀನು ಒಂದಿಂಚು ಅವಮಾನ ಮಾಡಬೇಡ, ನಿನ್ನ ನಿಂಚಿಂಚ ಕತ್ತರಿಸಿದ್ರು ಕೂಡ ಒಂದಿಂಚು ನೆಲವನ್ನು ಕೂಡ ಬಿಟ್ಟು ಕೊಡಬೇಡ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಕರಣ್ಗೆ ಪತ್ರ ಬರೀತಾನೆ, ತಂದೆ ಕರಣ್ಗೆ ಪತ್ರ ಬರೀತಾನೆ. ನೆಕ್ಸ್ಟ್ ಲೈನ್ ಅಲ್ಲಿ ತಾಯಿ ಹೇಳ್ತಾಳೆ, ಮಗ ಕರಣ್ ಇಷ್ಟೊತ್ತು ನಿಮ್ಮ ಅಪ್ಪ ಮಾತಾಡ್ದ, ಈಗ ನಾನು ಹೇಳ್ತಾ ಇದ್ದೀನಿ, ನೀನು ಹೋಗ್ತೀನಿ ಅಂದಾಗ ನನಗೆ ಎಲ್ಲೋ ಒಂದ್ ಕಡೆ ನನ್ನ ಮಗನ ಕಳ್ಕೊತೀನಿ ಏನೋ ಅಂತ ಭಯ ಕಾಡ್ತಾ ಇತ್ತು, ಈಗ ನೀನು ಹೋದಾಗ ನಿಮ್ಮಪ್ಪ ಹೇಳದ್ಮೇಲೆ ನನಗೆ ಅನಿಸ್ತಾ ಇದೆ ನಿನ್ನಂತ ಮಗನ ಹೆತ್ತಿದ್ದಕ್ಕೆ ನನಗೆ ಅಭಿಮಾನ ಉಂಟಾಗ್ತಾ ಇದೆ. ಈ ಅಭಿಮಾನ ಎಷ್ಟರ ಮಟ್ಟಿಗೆ ಬಂದಿದೆ ಅಂದ್ರೆ, ಈ 70ರ ಇಳಿ ವಯಸ್ಸಿನಲ್ಲಿ ಕೂಡ ನನ್ನ ಎದೆಯಲ್ಲಿ ಹಾಲು ಜಿರುಗ್ತಾ ಇದೆ ಅಭಿಮಾನದಿಂದ. ಈ ಲೆಟ್ರಿಗೆ ನಾನು ಅಂಟಚ್ಚಿಲ್ಲ, ಈ ಲೆಟ್ರಿಗೆ ನಾನು ಅಂಟಚ್ಚಿಲ್ಲ, ನನ್ನ ಎದೆಯಾಲನ್ನ ಹಚ್ಚಿ ಕಳಿಸಿದ್ದೀನಿ, ನನ್ನ ಎದೆ ಹಾಲಿಗೆ ಅವಮಾನ ಮಾಡಬೇಡ, ಇಂಚಿಂಚಾಗಿ ಕತ್ತರಿಸಿದ್ರು ಕೂಡ ಇಂಚ್ ನೆಲವನ್ನು ಬಿಟ್ಟು ಕೊಡಬೇಡ ಪಾಕಿಸ್ತಾನಕ್ಕೆ ಅಂತ ಹೇಳ್ತಾಳ. ಅಂತ ತಾಯಿಯ ಹೃದಯದಲ್ಲಿ ಕರಣ್ ಹುಟ್ಟುತ್ತಾನೆ. ಮಡದಿ ಬರೀತಾಳೆ ಮುಂದೆ, ರೀ ಇಷ್ಟೊತ್ತು ನಿಮ್ಮಪ್ಪ ಹೇಳಿದ್ರು ನಿಮ್ಮಮ್ಮ ಹೇಳಿದ್ರು, ಈಗ ನಾನು ಹೇಳ್ತಾ ಇದ್ದೀನಿ, ನೀವು ದೇಶಕ್ಕೋಸ್ಕರ ಯುದ್ಧ ಮಾಡಕ್ ಹೋಗಿದ್ದೀರಿ, ಬರಬೇಕಾದ್ರೆ ಒಂದು ಗೆದ್ದು ಬರ್ರಿ, ಇಲ್ಲಿಲ್ಲ ಅಂತಂದ್ರೆ ತ್ರಿವರ್ಣ ಧ್ವಜವನ್ನ ಹೊತ್ತು ಬರ್ರಿ, ಒಂದು ಗೆದ್ದು ಬರ್ರಿ, ಇಲ್ಲಿಲ್ಲ ಅಂದ್ರೆ ತ್ರಿವರ್ಣ ಧ್ವಜವನ್ನ ಹೊತ್ತು ಬರ್ರಿ. ಯಾಕಂತಂದ್ರೆ ಹುತಾತ್ಮ ಯೋಧನ ಪತ್ನಿ ಅಂತ ಎದೆ ತಟ್ಟಿ ಹೇಳ್ಕೊಳಕ್ ತಯಾರ ಇದ್ದೀನಿ, ಸೋತ ಯೋಧನ ಪತ್ನಿ ಅಂತ ಯಾವತ್ತೂ ಹೇಳ್ಕೊಳಕ್ ತಯಾರಿಲ್ಲ, ನಿಮ್ಮ ನಿಂಚಿಂಚ ಕತ್ತರಿಸಿದ್ರೆ ಪರವಾಗಿಲ್ಲ, ಒಂದ್ ತುಂಚು ನೆಲವನ್ನು ಕೂಡ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಡಿ ಅಂತ ಹೇಳಿ ಹೆಂಡತಿ ಹೇಳ್ತಾಳಲ್ಲ, ಅಂತ ಹೆಂಡತಿಯ ಗಂಡನಾಗಿ ಕರಣಲ್ಲಿ ಹೋಗ್ತಾನೆ. ಇವತ್ತು ಅವ್ರಿಗೆಲ್ಲರಿಗೆ ತಾಕತ್ ಎಲ್ಲಿಂದ ಬರುತ್ತೆ ಗೊತ್ತೇನ್ರಿ, ನಮ್ಮ ದೇಶ ಅನ್ನುವಂತ ದೇಶಾಭಿಮಾನ ಅನ್ನುವಂಥದ್ದು ರಕ್ತದಲ್ಲಿ ಬೆರೆತಾಗ ಮಾತ್ರ ಬರುತ್ತೆ ಅಂತ ಪ್ರತಿಯೊಬ್ಬರ ಮನದಲ್ಲಿನೂ ಕೂಡ ದೇಶಭಕ್ತಿ ಜ್ವಾಲೆ ಮೂಡಿಸ್ಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರನ್ನ ನೀವು ಅರಿಬೇಕು, ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡಬೇಕು. ಎಲ್ಲಿವರೆಗೂ ಸ್ವಾಮಿ ವಿವೇಕಾನಂದರು ಕೇವಲ ಏನಪ್ಪಾ ಅಂತಂದ್ರೆ ಆಚರಣೆಗೆ ಸೀಮಿತವಾದರು ಅಂತಂದ್ರೆ ದಯವಿಟ್ಟು ಹೇಳ್ತೀನಿ, ನೀವು ಯಾರು ಉದ್ದಾರ ಆಗಲ್ಲ. ಸ್ವಾಮಿ ವಿವೇಕಾನಂದರು ಎಲ್ಲಿರಬೇಕು, ಇಲ್ಲಿರಬೇಕು. ಸ್ವಾಮಿ ವಿವೇಕಾನಂದರು ಎಲ್ಲಿರಬೇಕು, ಪ್ರತಿಯೊಬ್ಬರ ಎದೆಯಲ್ಲಿರಬೇಕು. ಅವಾಗ ಮಾತ್ರ ಈ ದೇಶದೊಳಗಿರುವಂತಹ ಪ್ರತಿಯೊಬ್ಬ ಯುವಕನು ಕೂಡ, ಯಾಕಂತಂದ್ರೆ ನಮ್ಮ ದೇಶದೊಳಗೆ ಮಿಸೈಲ್ಗಳು ಎಷ್ಟಿದಾವೆ, ನಮ್ಮ ದೇಶದೊಳಗೆ ಬಾಂಬ್ಗಳು ಎಷ್ಟಿದಾವೆ, ನಮ್ಮ ದೇಶದೊಳಗೆ ನ್ಯೂಕ್ಲಿಯರ್ ಪರಮಾಣು ಬಾಂಬ್ಗಳು ಎಷ್ಟಿದಾವೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ 140 ಕೋಟಿಗಿಂತ ಅಧಿಕದಾವ ಅಂತ. 140 ಕೋಟಿಗಿಂತ ಅಧಿಕದಾವು ಕಾರಣ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಭಾರತೀಯನು ಒಂದೊಂದು ಬಾಂಬ್, ಪ್ರತಿಯೊಬ್ಬ ಭಾರತೀಯನು ಒಂದೊಂದು ಬಾಂಬ್. ಯಾಕಪ್ಪ ಅಂದ್ರೆ ನಾವೆಲ್ಲರೂ ಸೋತಾ ಹೋ ಶೇರ್,
ನಾವೆಲ್ಲರೂ ಮಲಗಿರುವಂತ ಸಿಂಹಗಳು ಒಂದು ಸರ್ತಿ ಗರ್ಜನೆ ಮಾಡಿದ್ರೆ ಪಕ್ಕದೊಳಗಿರುವಂತ ಪಾಕಿಸ್ತಾನ ಆಗಿರ್ಲಿ ಚೀನಾ ಆಗಿರ್ಲಿ ಯಾವುದೇ ಆಗಿರ್ಲಿ ನಮ್ಮ ಎದುರಿಗೆ ನಿಲ್ಲಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಪ್ರತಿಯೊಬ್ಬ ಯುವಕ ಯುವತಿಯರನ್ನ ಸ್ವಾಮಿ ವಿವೇಕಾನಂದರು ಏನಂತ ಕರೆದಿದ್ದಾರೆ, ಸಿಂಹ ಸಿಂಹಿಣಿಯರು ಅಂತ ಕರೆದಿದ್ದಾರೆ. ನೀವೆಲ್ಲರೂ ಸಿಂಹಗಳಂತೆ ಬಾಳಿ, ಸಿಂಹಿಣಿಯರಂತೆ ಬಾಳಿ. ಅರೆ ಜಾನಾ ಹೋ ತೋ ಜಾವೋ, ಜಮ್ಮು ಕೋ ಜಾವೋ, ದೇಖ್ನಾ ಹೋ ತೋ ದೇಖೋ, ಕಾಶ್ಮೀರ್ ಕಿ ಪೇಡೋ ಕೋ ದೇಖೋ, ಲಡ್ನಾ ಹೇ ತೋ ಲಡೋ, ಪಾಕಿಸ್ತಾನ ಸೇ ಲಡೋ, ಅಗರ್ ಮರ್ನಾ ಹೇ ತೋ ಮರೋ, ಹಮಾರೇ ಹಿಂದೂಸ್ತಾನ್ ಕೆ ಲಿಯೇ ಮರೋ ಅಂತ ಮಾತನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ್.